प्रिय गुरुभ्यो नमः हरिः ॐ हयग्रीव हयग्रीव हयग्रीवेति यो वदेत् तस्य निस्सर देववाणी जनहु कन्या प्रवाहवत कुपिता हि फणछाया समीकृत्या परम परं सुखं सेवन्ते यत् पदं तम भजे वल्लभं श्रिय नारायण सुरगुर जगदेकनाथ भक्त सकलोकनमस्कृतु्यवर्जितभु मध्यमीश वंदेफ्नमरासुर सिद्धवंद्यम धर्मक्षेत्रे कुरुक्षेत्रे समवेतायुत्सवः माम काः पाण्डवश्चैव किमकुर्वत सञ्जय अभ्रमं भङ्गरहितम् अजडं विमलं सदा आनन्दतीर्थमतुलं भजेतापत्रयापहं तापत्रयापहं श्रीगुरुभ्यो नमः हरिः ॐ सततं कीर्तयन्तो मां यतन्तश्च ನಮಶ್ಯಂತಶ್ಚಮಂ ಭಕ್ತ ನಿತ್ಯಯುಕ್ತ ಉಪಾಸತೆ ಕೃಷ್ಣ ಪರಮಾತ್ಮ ಅರ್ಜುನನು ಕುರಿತು ರಾಜಯೋಗ ರಾಜಗೂಹ್ಯ ಅಂತ ರಾಜವಿದ್ಯಾ ರಾಜಗುಹ ಅತ್ಯಂತ ಗುಹ್ಯವಾಗಿರತಕ್ಕಂಥ ಅಂದರೆ ಕೇವಲ ಮುಕ್ತಿ ಯೋಗ್ಯರಿಗಷ್ಟೇ ಲಭ್ಯವಾಗಲು ಯೋಗ್ಯವಾಗಿರತಕ್ಕಂಥ ಮತ್ತು ಪರಮಾತ್ಮನ ಭಕ್ತಿಗೆ ಅತ್ಯಂತ ಏಕಾಂತವಾದ ಒಂದು ಏಕಾಂತ ಉಪಾಯವಾಗಿರತಕ್ಕಂಥ ಅಂದರೆ ರಾಜಗೂಹ್ಯ ಅಂತರ್ಥ ವಿದ್ಯೆಯಲ್ಲಿ ಪ್ರಧಾನವಾಗಿರತಕ್ಕಂಥ ರಾಜವಿದ್ಯಾ ಅದನ್ನು ಇಲ್ಲಿ ಬೋಧನೆ ಮಾಡುವಂಥವನಾಗ್ತಾ ಇದ್ದಾನೆ ಈ ಅಧ್ಯಾಯದಲ್ಲಿ ಏನು ಅಂತ ನಮ್ಮ ಮಹಿಮೆಯನ್ನು ಹೇಳುವಂಥವನಾಗಿ ನೋಡು ಅರ್ಜುನ ಎಲ್ಲ ಈ ಜೀವರಾಶಿಗಳೆಲ್ಲರೂ ಕೂಡ ಎಲ್ಲ ಭೂಭೂತಗಳು ಜೀವರಾಶಿಗಳು ಅಂತರ್ಥ ನನ್ನ ಅಧೀನವಾಗಿರತಕ್ಕಂಥ ಪ್ರಕೃತಿಯನ್ನು ಪ್ರಕೃತಿಯಿಂದ ಹೊರ ಹೊರಗೆ ಬರುವಂಥವುಗಳಾಗಿ ಮತ್ತು ಪಳೆಯ ಕಾಲ ಬಂದಾಗ ಆ ಪ್ರಗತಿಯಲ್ಲಿ ಲೀನವಾಗುವಂಥವುಗಳಾಗುತ್ತಾ ಇವೆ ಅಂದರೆ ಭೌತಿಕವಾಗಿರತಕ್ಕಂಥ ಈ ದೇಹಗಳೆಲ್ಲವುಗಳು ಕೂಡ ಮತ್ತು ಹಂಗಾರ ಪ್ರಗತಿಯನ್ನು ಸುಂದರಕರ್ತನೂ ಸ್ವಲ್ಪ ಇಲ್ಲ ಮಯಾದ್ ಮಯಾದ ದಕ್ಷಿಣ ಪ್ರಕೃತಿ ಸುಗೇ ಸುಧರಾದರಂ ನನ್ನ ಒಂದು ಅಧೀನವಾಗಿರುವಂಥವಳಾಗಿ ಏನೇ ಅಥವಾ ಅಧೀನವಾಗಿ ಏನೇ ಪ್ರಗತಿ ಎರಡು ಪ್ರಕೃತಿ ಅಧೀನವಾಗಿ ಲಕ್ಷ್ಮೀದಿಂದ ಅದು ಅಧೀನ ಅಧೀನಳಾಗಿ ಏನೇ ಆ ಪ್ರಗತಿಯಿಂದ ಈ ಜಗತ್ತೆಲ್ಲವೂ ಕೂಡ ಚರಾಚರ ವಸ್ತು ಭೂತಗಳೆಲ್ಲ ಹುಟ್ಟುವಂಥವುಗಳಾಗುತ್ತಾ ಇವೆ ಇಂತಹ ಮಹಿಮೆ ನಂದಿದೆ ನನ್ನ ನಿಮಿತ್ತವಾಗಿಯೇ ಜಗತ್ತೆಲ್ಲವೂ ಕೂಡ ಪರಿವರ್ತನೆ ಹೊಂದುವಂಥದ್ದಾಗಂದರೆ ಅದರ ಒಂದು ಹುಟ್ಟು ವಿಹಾಯಿಗಳು ನಡೆಯುವಂಥವುಗಳಾಗುತ್ತವೆ ಅಂತ ಹೇಳಿದೆ ಹಂಗಾರು ಹಿಂಗಿದ್ರೆ ನಿನ್ನನ್ನು ಇಷ್ಟೆಲ್ಲ ಮಹಿಮೆಗಳು ನಿನ್ನನ್ನು ಜನರು ಬೈತಾರೆ ಯಾಕೆ ಅಪಮಾನ ಯಾಕೆ ಮಾಡ್ತಾನೆ ಹೇಳಿದಾಗ ಮೂಢರು ಅಂತ ಹೋಗಂಥೇಳ್ತಾನೆ ಅಭಜಾನಂದ್ಯ ಮಾಮೂಡ ಅವರಿಗೆ ನಾನು ಏನು ಅನ್ನುವಂಥ ಒಂದು ಜ್ಞಾನ ಇಲ್ಲ ಅವರಿಗೆ ಅಂದರೆ ಆ ಯೋಗ್ಯದ ಇಲ್ಲ ತಮೋ ಯೋಗ್ಯರು ಅಂತರ್ಥ ಅಥವಾ ರಾಜಸರು ಅಂತರ್ಥ ರಾಜಸರು ಏನು ಮಾಡ್ತಾರೆ ಒಂಬತ್ತಾರೆ ಒಂಬ ಸುಮ್ ಒಂಬೈತಾರೆ ಹಂಗೆ ಸುಮ್ಮ ಕೊಡ್ತಾರೆ ಸಮಯ ಯೋಗ್ಯರು ಸರ್ಬಥ ಇವನನ್ನು ಅಪ್ಪ ನನ್ನಪ್ಪ ಮಾಡಿದೆ ಯಾಕಂತ ಹೇಳಿದಾಗ ಅವರು ಸರ್ವಥ ಅವರಿಗೆ ನನ್ನ ಮಹಿಮೆ ಏನು ಅನ್ನುವ ಸರ್ವಥ ನಾನು ಎಲ್ಲ ಭೂತಗಳನ್ನು ನಾನು ಸಾಮಾನ್ಯ ಮನುಷ್ಯ ಹುಟ್ಟಿದ ಮನುಷ್ಯ ಆಗಿದ್ದಂತೆಕೊಂಡು ನನ್ನ ಮನು ಮನುಷ್ಯ ದೇವರು ನೋಡಿಕೊಂಡು ನನ್ನ ಸಾಮಾನ್ಯ ಮನುಷ್ಯ ಅಂದ್ಕೊಂಡ್ಬಿಡ್ತಾರೆ ಇಂಥವರಿಗೆ ಏನು ಫಲ ಅಂತ ಹೇಳಿದಾಗ ಮಹಕಾಶ ಮೋಹಕರ್ಮಾಣ ಅವರ ಇಚ್ಛೆ ವ್ಯರ್ಥವಾಗದ ಫಲಿಸುವುದಿಲ್ಲ ಕರ್ಮಗಳೆಲ್ಲ ಫಲ ಕೊಡುವುದಿಲ್ಲ ಅವರ ಜ್ಞಾನ ಎಲ್ಲ ಸರ್ವದ ವ್ಯರ್ಥ ಬೇಕಾದಷ್ಟು ಜ್ಞಾನ ಇರ್ತವ್ರು ಈಗ ಪುಸ್ತಕ ಓದಿರ್ತಾರೆ ಎಲ್ಲ ಓದಿ ಓದ್ಕೊಂಡಿರ್ತಾರೆ ಉಪನ್ಯಾಸ ಮಾಡ್ತಾರೆ ಭಾಷಣ ಮಾಡ್ತಾರೆ ಮುಂದಿನ ನಗಿಸ್ತಾರೆ ತರವಾದ ವ್ಯರ್ಥ ಅಂತ ಹೇಳ್ದೆ ಇದನ್ನು ಏನು ಓದಿಕೊಂಡ ಇದರಲ್ಲಿ ಹೇಳ್ತಾರಲ್ಲ ಓದಿಕೊಂಡನೂ ಇದೆಲ್ಲ ಸುಳ್ಳ ಇದು ಓದಿಕೊಂಡು ಇದೆಲ್ಲ ಸುಳ್ಳ ಅಂತ ಹೇಳ್ತಾರೆ ಇದೆಲ್ಲ ಸುಳ್ಳ ಅಂತ ಅರ್ಥ ಜಾಸ್ತಿ ಹೇಳಿದ ಮಾತ್ರ ಇದೆ ಮೊಗಜ್ಞಾನ ಬೇಕಾದ ಎಲ್ಲ ಹೇಳುತ್ತಿದ್ದಾರೆ ಅವರು ಆದರೆ ಏನು ಉಪಯೋಗ ಇಲ್ಲ ಭಗವಂತ ತತ್ವಜ್ಞಾನಕ್ಕೆ ಉಪಯೋಗ ಇಲ್ಲ ಅದಕ್ಕೋಸ್ಕರವಾಗಿ ಈ ರೀತಿ ಮೊಗಜ್ಞಾನ ಇದೇ ದೋಸೆ ಹಾಂ ಮತ್ತು ಇವರ ರಾಕ್ಷಸಿನ ಮಾತು ಆದರೆ ನಿಮಗೆ ಈ ರೀತಿಯಾಗಿರತಕ್ಕಂಥ ರಾಕ್ಷಸಿಗೆ ಆತುರಿ ಬಂದು ಸುಬ್ಬಿದ್ದ ಸರ್ವಥ ಇವರು ಸರ್ವಥ ಇವರು ಯಾಕೆ ಪ್ರಗತಿ ಅವರನ್ನು ಆ ರೀತಿಯಾಗಿ ಅವರನ್ನು ಮೋಹನ ಮಾಡೋದಾಗಿದೆ ಇದು ಒಂದು ರೀತಿಯಾಗಿರತಕ್ಕಂಥದ್ದು ಇವರು ಏನಂತ ಹೇಳ್ದ ಇಲ್ಲ ನೀನು ಸರ್ವಥ ನೀನು ನಿನ್ನ ದೋಷಗಳೇ ಒಂದು ನಿನ್ನಲ್ಲಿ ಅದಕ್ಕೆ ಅವರೆಲ್ಲ ಹಂಗೆ ಮಾಡ್ತಾರೆ ಸುಮ್ ಸುಮ್ಮನೆ ಯಾಕೆ ಮಾಡಿ ನಿನ್ನ ದೋಷ ಬಾ ಅವರು ನಿನ್ನ ದೋಷ ಯಾಕೆ ಹೇಳ್ತಾರೆ ನೀವು ಅಪ್ಪ ಯಾಕೆ ಮಾಡ್ತಾರೆ ನಿನ್ನ ದೋಷಗಳು ಅಂತ ತಿಳ್ಕೊಂಡು ಮಾಡ್ತಾರೆ ಅಂದರೆ ಹಂಗಿಲ್ಲ ಮಾತಾ ಮಹಾತ್ಮ ಅನಸ್ತು ಮಾಂ ದೈವೀಂ ಪ್ರಗತಿ ಮಾಶ್ರಿತಾ ಭಜಂತೆ ನನ್ನ ಮನಸ್ಸು ಜ್ಞಾತ್ವ ಭೂತಾದಿಮವ್ಯಯಂ ಆದರೆ ಜಗತ್ತಿನಲ್ಲಿ ಮಹಾತ್ಮರಾಗಿರತಕ್ಕಂಥವ್ರು ಅನೇಕರಿದ್ದಾರೆ ಸಜ್ಜನು ಸಾತ್ವಿಕರು ಅಂತ ಅರ್ಥ ಸರ್ವಥ ಅವರು ದೈವೀಂ ಪ್ರಗತಿ ಮಾಶ್ರಿತ ಅಂದರೆ ತಮ್ಮ ಮುಕ್ತಿಯೋಗ್ಯವಾಗಿರತಕ್ಕಂಥ ಜೀವ ಸಂಬಂಧಿಯಾದಂಥ ಪ್ರಗತಿಯನ್ನು ಅವರು ಆಶ್ರಯ ಮಾಡಿಕೊಳ್ಳುವಂಥವರಾಗಿ ನನ್ನಲ್ಲಿ ಸರ್ವ ಮಹಿಮೆ ತಿಳಿದುಕೊಳ್ಳುವಂಥವರಾಗಿ ಸರ್ವಥ ನನ್ನನ್ನು ಭೂತಾದಿಮವ್ಯಯಂ ಮಾಂ ಜ್ಞಾತ್ವ ಅಂತ ಅರ್ಥ ಭೂತಗಳೇ ಕಾರಣದಂಥ ನನ್ನನ್ನು ತಿಳಿದುಕೊಳ್ಳುವಂಥವರಾಗಿ ಅನನ್ಯ ಮನಸ್ಸ ಭಜಂತಿ ಸರ್ವತಃ ಅಂಥವರು ಇದ್ದಾರೆ ದೋಷ ಮಾಡ್ದೋಗಿದ್ದಾರೆ ಇವರು ಇದ್ದಾರೆ ಆದರೆ ಅವರಿಗೆ ಅಂಥ ಒಂದು ಮೋಘಾಶಮಕರ ಮಾಡೋ ಅವರು ಇಂಥವರು ಸರ್ವಥ ನನ್ನ ದೋಷಗಳಿಲ್ಲ ಅಂತವರಿಗೆ ಖಾತ್ರಿಯದೆ ಇವರ ದೋಷ ಇಲ್ಲಿ ಇದ್ದಿದ್ರು ಕೂಡ ದೋಷ ಅವಾಂತಿಗಳು ಕಲ್ಪನೆ ಮಾಡಿಕೊಂಡು ದ್ವೇಷ ಮಾಡ್ತಾರೆ ಇವರಲ್ಲ ಯಾರು ಹಿಂದೆ ಹೇಳಿದಂಥವ್ರು ಸರ್ವಥ ಇವರ ದೋಷಗಳಿಲ್ಲ ಅನ್ನುವಂಥ ನಿಷ್ಠೆ ಬುದ್ಧಿಯಿಂದ ನನ್ನ ನನ್ನನ್ನೇ ಅನನ್ಯವಾಗಿ ಭಜನೆ ಮಾಡುವಂಥವರಾಗದಾಗಿದ್ದಾರೆ ಮತ್ತೇನು ಸತತಂ ಕೀರ್ತಗೆಂತೂ ಅಮ್ಮ ಅಂತಚ್ಛ ಝಳವೃತಾ ನಮಶ್ಯ ಮಾಂ ಭಕ್ತ ಇತ್ಯಯುಕ್ತ ಉಪಾಸದೇ ಯಾರು ಸತ್ಯ ಸತ್ಯವಾದಂಥ ಪ್ರತಿಗಳು ಹಿಂಗೆ ಮಾಡ್ತಾರೆ ಏನು ಹೇಳಿದಾಗ ಉತ್ತಮ ಕೀರ್ತಗೆ ಅಂತೂ ನನ್ನನ್ನು ಎಲ್ಲ ಕಡೆ ಎಲ್ಲ ಯಾವಾಗಲೂ ಸರ್ವಸ ನನ್ನ ಕೃಷ್ಣ ಕೃಷ್ಣ ನಾರಾಯಣ ಅಂತ ಹೇಳಿಕೊಂಡು ನನ್ನ ಕೀರ್ತನೆಯನ್ನೇ ಮಾಡುವಂಥವರಾಗ್ತಾರೋ ಕೃಷ್ಣ ಕೃಷ್ಣ ಮೂರು ಮೂರು ಬಾರಿ ಎನಬಾರದು ಹೇಳ ಆ ರೀತಿಯಾಗಿ ಇವರು ಸರ್ವಸ ನನ್ನನ್ನು ಕೃಷ್ಣ ಕೃಷ್ಣ ಐತೆ ರೂಪಗಳಿಂದ ನನ್ನ ರಾಮ ಅಥವಾ ರಾಮ ಕೃಷ್ಣ ಏನು ನರಸಿಂಹ ಹಿಂಗೆ ಹೇಳ್ತಾರೆ ಕೆಲವು ನಾರಾಯಣ ಅಂತಾರೆ ನನ್ನ ಇದು ಇದು ಒಂದು ನನ್ನ ಈ ರೀತಿಯಾದಂಥ ಒಂದು ಬುದ್ಧಿಗೊಳ್ಳಂಥವರಾಗಿ ನನ್ನ ಪ್ರಯತ್ನ ಮಾಡಿ ನನ್ನ ಪೂಜೆಯನ್ನು ಮಾಡುವಂಥವರಾಗುತ್ತಾರೆ ಇವರು ಸತೃದರು ಮತ್ತು ಅಷ್ಟೇ ಅಲ್ಲ ದೃಢವೃತಃ ನನ್ನ ಪ್ರೀತಿಗೋಸ್ಕರವಾಗಿ ಏಕಾದಶಿ ಇತ್ಯಾದಿ ಉಪವಾಸಗಳನ್ನು ಮಾಡುವಂಥವರಾಗಿ ಅದನ್ನು ಏನು ಬಂದರೂ ಸರ್ತಕ್ಕಷ್ಟು ಮನಸ್ಸು ಸರ್ವ ತಪ್ಪಬಾರದು ಅನ್ನುವಂಥ ಬುದ್ಧಿಯಿಂದ ದೃಢ ದೃಢರಾಗಿ ಇರುವಂಥವರಾಗ್ತಾ ಇದ್ದಾರೆ ಮತ್ತು ನಿತ್ಯಯುಕ್ತ ನನ್ನಲ್ಲಿ ಯಾವಾಗಲೂ ಕೂಡ ಮನಸ್ಸು ನೀಡುವಂಥವರಾಗ್ತಾ ಇದ್ದಾರೆ ಮನಸ್ಸು ಬಿಟ್ಟು ಬೇರೆ ಕಡೆಯಲ್ಲೇ ಹಾಳು ಹರಡುವ ಕಡೆ ಹೋಗುವುದಿಲ್ಲ ಮತ್ತು ನಿತ್ಯದಲ್ಲಿಯೂ ಕೂಡ ಕರ್ಮ ಜ್ಞಾನ ಉಪಾಯವಂತಹ ಯಾವ ಕರ್ಮಗಳನ್ನು ಮಾಡಿದ ಭಗವಂತನ ಪ್ರೀತಿ ಅದು ಅಪ್ರೀತಿಕರ ಅನ್ನುವುದನ್ನು ತಿಳಿದುಕೊಂಡು ಒಂದು ಪ್ರೀತಿಕವಾದಂತಹ ಕರ್ಮಗಳನ್ನೇ ಮಾಡದ ಆ ಕರ್ಮಗಳಿಂದ ಜ್ಞಾನವು ಹೆಚ್ಚುಕೊಳ್ಳುವಂಥ ಉಪಾಯವನ್ನು ಮಾಡುವಂಥವರಾಗದಾಗಿದ್ದಾರೆ ಮತ್ತು ನಮ್ಮ ಸಂಸ್ಕಾರ ಮಾಡುವಂಥವರಾಗುತ್ತಾರೆ ನನಗೆ ಯಾವಾಗಲೂ ಕೂಡ ಇನ್ನು ಜ್ಞಾನ ಯಜ್ಞಾನ ಚಾಪ್ಯನ್ನೇ ಯಜಂತು ಮಾಮಪಾಸದೆ ಏಕತ್ವೇನ ಪ್ರಸಕ್ತಿಯೇನ ಬಹುದಾ ವಿಷುದೋಮುಖಂ ಮತ್ತು ಇನ್ನೂ ಗೆಲುವು ಧ್ಯಾನಗಳಿದ್ದಾರೆ ಇದು 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 ಒಂದು ರೀತಿಯಾಗಿರತಕ್ಕಂಥ ಜ್ಞಾನಗಳು ಮಾಡುವಂತಹ ಒಂದು ಪೂಜೆ ಕೀರ್ತನೆ ಮಾಡುವುದು ಮತ್ತು ಪ್ರಯತ್ನ ಮಾಡಿ ಪೂಜೆ ಮಾಡುವಿಕೆ ದೃಢವೃತರಾಗಿರುವಿಕೆ ಮತ್ತು ನಮಸ್ಕಾರ ಮಾಡುವಿಕೆ ಎಲ್ಲ ಭಗವಂತನ ಒಂದು ಒಂದು ಪೂಜೆ ಮಾಡುವಂಥ ಒಂದು ರೀತಿ ಗುಂಪಿದು ಇನ್ನೂ ಕೆಲವು ಮಹಾತ್ಮರಿದ್ದಾರೆ ಜ್ಞಾನ ಜ್ಞಾನಯಜ್ಞನೇ ಅಪ್ಪೇನೇ ಯಜ್ಞ ಭಗವಂತನ ಒಂದು ತತ್ವಗಳನ್ನು ಅಧ್ಯಯನ ಮಾಡುವಿಕೆ ಇನ್ನೊಬ್ಬರಿಗೆ ಹೇಳುವಿಕೆ ಜ್ಞಾನವನ್ನೇ ಭಗವಂತನ ಜ್ಞಾನವನ್ನೇ ಎಲ್ಲ ಕಡೆಯೂ ಕೂಡ ಹರಡುವಂಥ ಒಂದು ಬುದ್ಧಿಗಳು ಸರ್ವಣಮನಾದಿಗಳನ್ನು ಮಾಡುವಂಥವರಾಗಿ ಧ್ಯಾನಾದಗಳನ್ನು ಮಾಡುವಂಥವರಾದಂಥ ಇನ್ನೊಬ್ಬರು ಇನ್ನೊಬ್ಬರಿಗೆ ವಿಧವನ್ನು ಮಾಡುವಂಥವರಾಗಿ ಮಹಾತ್ಮ ಜ್ಞಾನ ಭಗವಂತನ ಮಹಾತ್ಮ ಜ್ಞಾನದಲ್ಲಿಯೇ ಯಾವಾಗಲೂ ಮನಸ್ಸೋ ರೀ ಪದ್ಮೀನ್ ಧ್ಯಾನವನ್ನು ತಾವು ತಿಳ್ಕೊಂಡು ಇನ್ನೊಬ್ಬರಿಗೆ ಹೇಳಿ ತಾವು ತಿಳಿದುದನ್ನು ದಶ್ಚೇ ಮಾಡಿಕೊಂಡು ಇನ್ನೂ ಹೇಳುವಂಥ ಒಂದು ಸ್ವಭಾವಳ್ಳಂಥವರಾಗಿದ್ದಾರೆ ಇಂತಹ ನನ್ನನ್ನು ಕೃತಿನ ಪ್ರಸಕ್ತಿ ಬೇನಬಹುದಾ ವಿಶುದೋಮುಖ್ ಇಲ್ಲೇ ಎಂದಿಂತ ಹೇಳಿದಾಗ ಎಲ್ಲ ಕಡೆ ವಿಶ್ವದುಮಾನೇನು ಎಲ್ಲ ಕಡೆ ಕತೆ ಎಲ್ಲ ಕಡೆ ಇರತಕ್ಕಂಥ ನನ್ನನ್ನು ಪೃಥಕ್ತು ಜಗದ್ವಿಲಕ್ಷಣನಾಗಿ ಎಲ್ಲ ಕಡೆ ಇದನ್ನು ಖರೇ ಜಗದ್ವಿಲಕ್ಷಣನಾಗಿದ್ದಾನೆ ಅದು ಮುಖ್ಯ ಎಲ್ಲ ಕಡೆ ಇದ್ದಾನೆ ವಿಲಕ್ಷಣನಾಗಿದ್ದಾನೆ ಅಂತ ಹೇಳಿ ನನ್ನನ್ನು ಅನೇಕ ರೀತಿಯಿಂದ ನನ್ನ 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 ವರ್ಣಗಳನ್ನು ಶುಕ್ಲ ನೀಲ ಅಥವಾ ಹಳದಿ ಅಥವಾ ಕೆಂಪು ಆಯುಗಳ ಹಿಂಗಿರ್ತಾವಂತ ಇವನು ಹೇಳಿದಾರೋ ಕೃತಯುಗದಲ್ಲಿ ಕೆಂಪು ಆ ರೀತಿಯಾದಂಥ ವರ್ಣಗಳು ಉಳ್ಳವನಾಗಿದ್ದಾನೆ ಎಂದು ಪಾಸನೆ ಮಾಡುವಂಥವರಾಗುವವರು ಕೂಡ ಅನೇಕರಿರುವಂಥವರಾಗಿದ್ದಾರೆ ಮತ್ತು ದೇವ ದೈವಮಾಪರ ಯಜ್ಞೆಂಬ ಭವಂತ ನಾಲ್ಕು ಯಜ್ಞ ಹೇಳಿದ ಜ್ಞಾನ ಇದನ್ನು ಅನ್ನ ಯಜ್ಞ ದಾನ ಯಜ್ಞ ಎಲ್ಲ ಇದನ್ನು ಹೇಳಿದ್ದಾನೆ ತಪ್ಪ ಯಜ್ಞ ಹೇಳಿದ್ದಾನೆ ಆ ರೀತಿಯಾಗಿ ಹೇಳಿದ ಪ್ರಕಾರ ಆ ರೀತಿಯನ್ನು ಅನೇಕ ರೀತಿಯಲ್ಲೂ ಉಪ ಉಪಾಸನೆ ಮಾಡುವಂಥವರಾಗುತ್ತಾರೆ ಅಷ್ಟೇ ಅಲ್ಲ ಏಕಮೂರ್ತಿ ಚತುರ್ಮೂರ್ತಿ ಅಥವಾ ಪಂಚಮೂರ್ತಿಕಾ ಅಂತ ಹೇಳಿ ತತ್ವಜ್ಞಾನದಲ್ಲಿ ಆಚಾರ್ಯ ಹೇಳಿದ್ದಾರೋ ಭಗವಂತನ ನಾರಾಯಣ ಅನ್ನುವಂಥ ಒಂದು ರೂಪ ಆಮೇಲೆ ನಾರಾಯಣ ವಾಸುದೇವ ಸಂಕರ್ಹಿಣ ಅನುದ ಪ್ರದ್ಯುಮ್ನ ಅನ್ನೋ ಐದು ರೂಪಗಳು ಈ ರೀತಿಯಾಗಿ ಸ್ವರ್ವರೂಪಾತ್ಮಕನ ನಾರಾಯಣ ಒಬ್ಬನೇ ಆಗಿದ್ದಾನೆ ಅವ ಒಬ್ಬನೇ ಅವರುಗಳು ತೆಗೆದುಕೊಂಡಿದ್ದಾನೆ ಅನ್ನುವಂಥವರಾಗಿ ಪೃಥಕ್ವೇ ನಾರಾಯಣ ಅನ್ನುವಂಥ ರೂಪ ಪ್ರತ್ಯೇಕ ಅವಿ ಅಭಿದಿದರೂ ಕೂಡ ವಿಶೇಷ ಬಲದಿಂದ ಪ್ರತ್ಯೇಕವಾಗಿ ಉಪಾಸನ ಮಾಡುವಂಥವರಾಗಿದ್ದಾರೆ ಇಪ್ಪ ಈ ರೀತಿಯಾದಂಥ ಮತ್ತು ಅಥವಾ ದ್ವಾದಶ ಆಗಿ ಕೇಶವಾದಿ ದಾಮದ ಪರ್ಯಂತವಾಗಿ ಹನ್ನೆರಡು ಮತ್ತು ಕೃಷ್ಣಪರ್ಯಂತವಾಗಿ ಇಪ್ಪತ್ನಾಲ್ಕು ರೂಪಗಳನ್ನು ಮತ್ತು ವಿಶ್ವ ವಿಷ್ಣು ಪಟ್ಟ ಆರು ರೂಪಾಯಿಗಳನ್ನೆಲ್ಲವನ್ನೂ ಕೂಡ ಉಪಾಸನ ಮಾಡುವಂಥವರಾಗಿದ್ದಾರೆ ಅಂತ ಭಗವಂತ ಇಲ್ಲಿಯವರೆಗೆ ಹಿಂದೆ ಹೇಳಿದ್ದ ಜ್ಞಾನವನ್ನು ಹೇಳಿ ವಿಜ್ಞಾನ ಹೇಳಿಕೊಳ್ತಾರೆ ಮುಂದಿನ ಇದು ಸಾಮಾನ್ಯವಾದ ಜ್ಞಾನ ಎಲ್ಲರಿಗೂ ಅವಶ್ಯವಾಗಿ ಬೇಕು ಇನ್ನು ವಿಜ್ಞಾನ ಏನಪ್ಪ ಅಂತ ಹೇಳಿಕೊಂಡ ಅಹಂ ಕೃದುಃ ಅಹಂ ಯಜ್ಞ ಸ್ವಧಾ ಅಹಂ ಅಹಂ ಔಷಧಂ ಮಂತ್ರೋಹಂ ಅಹಮೇ ವಾಜ್ಯ ಅಹೇಮಯ ವಾಜ್ಯಂ ಅಹಂ ಅಗ್ನಿ ಅಹಂಭುತಂ ಅಂತ ಭಗವಂತ ಹೇಳಿಬಿಟ್ಟ ಇದು ಅಹಂ ಹೇಳಿದ್ದಕ್ಕೆ ಎಲ್ಲ ಭಗವಂತನೇ ಸರ್ವ ಹೃದಂ ಬ್ರಹ್ಮ ಅಂತಕೊಂಡು ಎಲ್ಲ ಭಗವಂತನೇ ಹಿಂಗಾಗಿ ವಿಕಾರ ಆಗಿಬಿಟ್ಟ ಅಂತ ಹೇಳುವಂಥವ್ರು ಮಹಾಮಾನುಭಾರತ ಜಗತ್ತೆ ಸರ್ವಥ ಆ ಆಗಲ್ಲ ಭಗವಂತ ಅಹಂ ಯಜ್ಞ ಅಹಂ ಕೃತು ಅಂತ ಹೇಳಿದ ಮಾತಿಗೆ ಒಂದು ಬೇರೆ ಅಭಿಪ್ರಾಯನೇ ಅದಕ್ಕೆ ಭಗವಂತನೇ ಭಗವಂತನ ಯುಕಾರ ಅಂದ್ಬಿಟ್ರ ಮತ್ತು ಭಗವಂತ ಈ ತುಪ್ಪದಾಗ ತುಪ್ಪಾಗಿಬಿಟ್ಟರೆ ಬೆಂಕ ಹಾಕಿ ಭಗವಂತನ ಅವನು ಭಗವಂತನು ಬಂದು ಬೆಂಕಾರ ಬೆಂಕ ಹಾಕಂಗಿಲ್ಲ ಭಗವಂತನ ಅದಕ್ಕೆ ಭಗವಂತ ಬೆಂಬ ತುಪ್ಪದಾಗಿಲ್ಲ ತುಪ್ಪದಾಗೆ ತುಪ್ಪದಾಗ ಒಳಗಿದ್ದಾನೆ ತುಪ್ಪಾಗಿಲ್ಲ ತುಪ್ಪಾಗಿಲ್ಲ ಅಂಥ ನಾವು ಅದಕ್ಕೋಸ್ಕರ ಸರ್ವದಾ ಇವುಗಳು ಅಹಂ ಅಂತ ಹೇಳಿದಂಥ ಒಂದು ಅಹಂ ಕೃತು ಎರಡು ಎರಡು ಬಂದೇ ವಿಭಕ್ತಿ ಒಳಗೆ ನಾನೇ ತುಪ್ಪನಾಗಿದ್ದೇನೆ ತುಪ್ಪ ಪ್ರಣಾಮ್ ಅಂತ ಪ್ರತಿಪತ್ನೆ ಮಾಡ್ತದೆ ಆ ರೀತಿ ಆಗಿಲ್ಲ ತುಪ್ಪದಲ್ಲಿ ಇದ್ದೇ ಅಂದರೆ ಎಲ್ಲ ಕಡೆಯೂ ಕೂಡ ನಾನು ಇರುವಂತಮನಾಗಿದ್ದೇನೆ ದಿಕ್ಕ ಆರಂಭ ಮಾಡಿಕೊಂಡು ಅವೃತ ಪರ್ಯಂತವಾಗಿರತಕ್ಕಂಥ ಯಜ್ಞಗಳು ಕೃತಭಹ ಅಂತ ಅದಕ್ಕೆ ಯಜ್ಞಗಳು ಅಂತ ಅರ್ಥ ಮತ್ತು ದ್ ಯಜ್ಞ ಯಜ್ಞಗಳು ಇವೆಲ್ಲ ಮತ್ತು ಮತ್ತು ಯಜ್ಞರೇನು ದೇವತೋದ್ದೇಶವಾಗಿ ದ್ರವ್ಯೋ ತ್ಯಾಗ ಮಾಡಬೇಕು ಕೆಲವು ಮಂದಿ ಕೆಲವು ಕೆಲವು ಹುದ್ದಿನಲ್ಲಿ ತುಪ್ಪ ಹಾಕ್ತಾರೆ ಕೆಲವು ಅನ್ನ ಹಾಕ್ತಾರೆ ಕೆಲವು ಪಾಯಸ ಹಾಕ್ತಾರೆ ಕೆಲವು ಕಮಲ ಹೂವು ಹಾಕ್ತಾರೆ ಆ ಯಜ್ಞಗಳೇನು ಆ ಬರ್ಗಾರ ಆ ಹೊಿ ಹಾಕ್ತಾರೆ ಅಂದರೆ ಭಗವಂತ ಮಾಡಿಕೊಂಡು ಭಗವಂತೀತ್ನ ಆಗಲಿಂಚಿಕೊಂಡು ದ್ರವ್ಯಗಳನ್ನು ಅಗ್ನಿಯಲ್ಲಿ ಹಾ ಹಾಕೋಬೇಕು ಇವೆಲ್ಲ ಏನು ಕೃತು ಯಜ್ಞ ಇಲ್ಲ ಒಂದೇ ಖರೆ ಅಂದರೆ ಭಾಷೆ ವ್ಯತ್ಯಾಸ ಸ್ವಲ್ಪ ವ್ಯತ್ಯಾಸ ಇದೆ ಹೆಂಗೆ ಗುರುಪಾಂಡವನ್ಯಾಯ ಮತ್ತು ಅದು ಬಂತು ಕ ಪ ಪಾಂಡವರು ಕೌರವರು ಕ ಪಾಂಡವರು ಕೌರವರೇ ಆದರೂ ಅವ್ನು ಪದ್ಯಕ್ಕೆ ಹೇಳ್ತಾರಲ್ಲ ಆ ರೀತಿಯಾಗಿ ಯಜ್ಞ ಅಂದರೂ ಇವತ್ತು ಉದ್ದೇಶವಾಗಿ ಅಂತ ಮಾಡ್ತಕ್ಕಂಥ ಕರ್ಮನೆ ಮತ್ತು ಕೃತು ಅಂದರೂ ಅಷ್ಟೇ ಈ ರೀತಿಯಾಗಿ ಒಂದು ವಿಭೇದವೆಂದು ತಿಳ್ಕೋಬೇಕು ಮತ್ತು ಅಷ್ಟೇ ಅಲ್ಲ ಮತ್ತು ಸ್ವಧಾ ಅಂದ್ರೇನು ಪ್ರತಿಗಳು ಕೊಡ್ತಕ್ಕಂಥ ತೀರ್ಥಪ್ರಿಗಳು ಪಿಂಡ ಪ್ರಧಾನಿಗಳು ಸರ್ವತಃ ಅದು ನಾನೇ ಅಂದರೆ ನಾನೇ ಅದರಲ್ಲಿ ಸುಧಾ ಸುಧಾ ಅನ್ನುವಂಥ ಮನಾಗುವಂಥ ಮನಾಗಿ ಸರ್ವತಃ ನಾನಲ್ಲಿ ಅಲ್ಲಿ ಅಹಂ ಅಹಂಕೃತು ಅಂತ ಹೇಳಿದ ರೀತಿ ಅಲ್ಲಿ ಸೋಹಮ ಅಪ್ಸುಖವಂತೆ ಅಂತಂದು ಹೇಳ ಕೃಷ್ಣ ನೀರಿರ್ತಕ್ಕಂಥ ರಸನಾನಾಗಿದ್ದೇನೆ ಅಂತ ಹೇಳಿದ್ರೆ ರಸಹವಾಗಿಲ್ಲ ರಸ ನ್ಯಾಮಕನಾಗಿದ್ದುಕೊಂಡು ರಸಭೋಕ್ತಾರನಾಗಿರುವಂಥವನಾಗಿ ರಸ ರಸವನ್ನು ಕೊಡುವಂಥವನಾಗ್ತಾನೆ ಅದಕ್ಕೋಸ್ಕರವಾಗಿ ಅಹಂ ಅಪ್ಸು ರಸೋಹಮ ಅಪ್ಸುಕು ಹೇಳಿದ ರೀತಿಯಲ್ಲಿ ಇಲ್ಲಿಯೂ ಕೂಡ ಕೃತು ಅಥವಾ ಯಜ್ಞಗಳು ಮಂತ್ರಗಳು ಇವುಗಳು ಎಲ್ಲ ಕಡೆ ಸಹ ಸರ್ವದಾ ಇವನು ಅದನ್ನು ನಿಯಾಮಕನಾಗಿರುವಂಥವನಾಗಿ ಅಲ್ಲಿ ಆ ಹವಿರಾದಿಗಳ ಭುಕ್ತರವಾಗಿರುವಂಥವನಾಗಿದ್ದಾನೆ ಎಂದು ಭಗವಂತನ ಅಭಿಪ್ರಾಯ ಇದ್ದೆ ಭಗವಂತ ವಿಜ್ಞಾನ ಭಗವಂತನ ಎಲ್ಲ ತೊಗೊಂಬಿಟ್ಟು ಮತ್ತು ಅದು ವಿಜ್ಞಾನ ಭಗವಂತ ವಿರಾಗ ವಿಕಾಸನ ವಿಕಾಸನ ಹೋಗಿಬಿಟ್ಟು ಸರ್ವಸ ವಿಜ್ಞಾನ ಅಲ್ಲದು ಮತ್ತು ಅಜ್ಞಾನ ಮಹಾ ಅಜ್ಞಾನ ಅದಕ್ಕೋಸ್ಕರವಾಗಿ ಈ ರೀತಿ ತಿಳಿದುಕೊಳ್ಳಬೇಕು ಮತ್ತು ಅಷ್ಟೇ ಅಲ್ಲ ನೋಡೋ ಅರ್ಜುನ ನಾನು ಏನು ತಿಕೊಂಡಿದ್ದೇನು ಪಿತಾಮಹ ಪಿತಾಹಮಶ್ಚೆ ಜಗತೋ ಮಾತಾ ಧಾತ ಪಿತಾಮಹ ಪವಿತ್ರಂ ಪವೇದ್ಯಂ ಪವಿತ್ರ ಓಂಕಾರಂ ಋಕ್ಷಾಮ ಯುಜುರೇ ಬಚ ಜಗತ್ತಿಗೆ ಪಿತ ಜನಕ ನಾನೇ ಯೋನ ಪಿತಾ ಜನಿತಾ ಯೋಗ ಅಂತ ಹೇಳಬೇಕು ಸರ್ವತಃ ಸಾಖ್ಯಾತ್ ತಂದೆ ನಾನು ದತ್ತಕ್ಕೆ ತಂದೆ ಅಲ್ಲ ಅವರ ತಂದೆ ಆಗಿ ಜಗತ್ತಿಗೆ ತಂದೆಯಾಗಿದ್ದೇನೆ ಮಹಾತಾ ಎಲ್ಲ ಯೋಗ್ಯಮ್ ತಗೋತೀನಿ ತಾಯಿ ಯೋಖ್ಯಂ ತಗೊಂಡು ನಾನು ಜಗತ್ತ ಯೋಗ್ಯ ಬುಟ್ಟಿದ ಮೇಲೆ ಅವರು ಎಷ್ಟು ಅಲ್ಲೆಲ್ಲ ಅನ್ನ ಕೊಟ್ಟು ವ್ಯವಸ್ಥೆ ಮಾಡ್ತೀನಿ ನಾನು ತಾಯಿ ತಾಯಿಯಂತೆ ಧಾತ ಎಲ್ಲ ಎಲ್ಲಿಗೆ ಪೋಷಕನಾಗಿದ್ದೇನೆ ನಾನು ಅನ್ನ ವಸ್ತುಗಳನ್ನು ಕೊಟ್ಟು ಎಲ್ಲರಿಗೂ ಕೂಡ ಕೊಡುವಂಥವನ್ನಾಗ್ತಾಯಿದ್ದೇನೆ ಸರ್ವತ್ರ ನೃತನಾಗಿದ್ದೇನೆ ಮತ್ತು ಪಿತಾಮಹಾಂಧ್ರೇನು ಪೂಜ್ಯನಾಗಿ ಅಜ್ಜ ಪೂಜ್ಯ ತಂದೆಯೂ ಪೂಜೆ ಖರೇ ಪಿತಾಮಹಿಂದ ಪೂಜ್ಯ ಅದಕ್ಕೆ ಪಿತಾಮಹಾಂದ್ರೆ ಪು ಪೂಜನಾಗಿದ್ದೇನೆ ಮತ್ತು ವೇದ್ಯಂ ನಾನು ಹೇಳಿದಾಗ ನೇಯ ವಸ್ತು ಏನಾದರೂ ಸರ್ ಅದು ವೇದ್ಯ ವೇದ ಯುದ ಯೋಗ್ಯ ವೇದ್ಯ ಅದಕ್ಕೋಸ್ಕರವಾಗಿ ವೇದ್ಯ ವಸ್ತುಗಳಿಗೆ ಉತ್ತಮ ಶ್ರೇಷ್ಠ ಶ್ರೇಷ್ಠ ವೇದ್ಯ ವೇದ್ಯನಾಗಿದ್ದೇನೆ ನಾನು ಮತ್ತು ಪವಿತ್ರಂ ಅತ್ಯಂತ ಪಿತ್ ಪವಿತ್ರ ಅಣ್ಣ ಪವಿತ್ರ ಅತ್ಯಂತ ಪವಿತ್ರ ಪವಿತ್ರನಾಗಿರುವಂಥ ಮತ್ತು ಅಷ್ಟೇ ಅಲ್ಲ ಪವಿತ್ರ ವಸ್ತುಗಳಿಗೆ ಪವಿತ್ರ ಕೊಡುವನಾಗಿದ್ದೇನೆ ನಾನು ಈ ವಸ್ತು ಪೈತಿದಾಗ ಭಗವದ್ಗುಣನ ಪವಿತ್ರ ಅದಕ್ಕೋಸ್ಕರ ವಸ್ತು ಅದಕ್ಕೋಸ್ಕರವಾಗಿ ವೇದ್ಯ ಮತ್ತು ಪಿತೃವಸ್ತುಗಳಿಗೆ ಪವಿತ್ರ ವೇದ್ಯತ್ವವನ್ನು ಪೈತೃವನ್ನು ಕೊಡುವಂಥವನಾಗಿದ್ದೇನೆ ನಾನು ಅಂತ ಭಗವಂತನ ಅಭಿಪ್ರಾಯ ಏನೋ ಅಹಂ ಅಂತ ಹೇಳಿದ ಅಹಂ ದಾತಾ ಪಿತಾಮಾಯ ವೇದ್ಯ ವೇದ್ಯಾಹಂ ಓಂಕಾರ ಅಂದರೆ ಪವಿತ್ರನ ಹಿಂಗಿದೆ ಮತ್ತು ನಾನು ಓಂಕಾರ ವಾಚ್ಯನಾಗಿದ್ದೇನೆ ಅಂದರೆ ಇದನ್ನು ಓಂಕಾರ ವಾಚನಾಗಿ ಸ್ವಲ್ಪ ವೇದಗಳಿಂದ ನಾನು ಅತ್ಯಂತ ಅತ್ಯಂತ ಪ್ರತಿಭದನಾಗಿದ್ದ ಆಗುವಂಥವನಾಗಿದ್ದೇನೆ ಅಂತ ಒಂದು ಅಥವಾ ಇನ್ನೊಂದು ರೀತಿಯಾಗಿ ಅಂತ ಹೇಳಿದಾಗ ಕೃತವಾದಿ ಭಿನ್ನ ಕೃತು ಹೇಳಿ ಹಿಂದೆ ಹೇಳಿದ ಕೃತು ಅಥವಾ ಯಜ್ಞ ಹೇಳಿದ್ನಲ್ಲ ಅವುಗಳಿಂದ ಭಿನ್ನನಾಗಿರುವಂಥವನಾಗಿ ನಾನು ಅಂತ ಹೇಳಿದ ಕೃತವಾದಿ ನಿಯಾಮಕನಾಗಿದ್ದೇನೆ ಅಂಬತ್ತು ಆ ನಾಮಕನಾಗಿದ್ದೇನೆ ಕೃತುವುದು ನಾನೇ ನನ್ನ ಹೆಸರುದು ಕೃತು ಒಂದಾಗಿದ್ದುಕೊಂಡು ಕೃತಿಯನ್ನು ಅಂತರ್ಯಾಮಿ ಅದು ನ್ಯಾಮಕನಾಗಿದ್ದು ಅದು ಕೃತ ಕೃತು ಎಂದು ಅದೇ ರೀತಿ ಅಷ್ಟೇ ಅಲ್ಲ ರೂಪತ್ವ ಕೃತು ಹೋ ಇನ್ನೊಂದು ರೀತಿ ಕೃತಿ ಸ್ವರೂಪದ ಕೃತಿ ಸ್ವರೂಪದ ಕೃತು ಕೃತಿ ಸ್ವರೂಪದ ಭಗವಂತ ಕೃತು ಎಂದು ಕರೆಯುವಂಥವರಾಗುತ್ತಾಗಿದ್ದಾರೆ ಮತ್ತು ಯಜ್ಞ ಅಂದ್ರೇನು ಯದಸ್ಥಿ ಪ್ರಾಣಮಾಡಿದೆಯಾಗ ತಜ್ಞಾನಾದಿಗಿದ ಯಜ್ಞನಾಮ ಯಾವುದು ಯಾವ ರೀತಿ ಇದು ಆ ರೀತಿ ಭಗವಂತ ಸ್ಪಷ್ಟ ದಾನಗೊಳ್ಳುವ ಭಗವಂತ ಯಜ್ಞ ಕರೀತಾರೆ ಯಜ್ಞ ಕರಲಿಕ್ಕೆ ಏನು ನಾಮ ಇದು ಘಟ ಘಟ ಅಂದಿದ್ರುಗಳ ಭಗವಂತ ಅಥವಾ ಹಿಂದಿನ ಅತೀ ದಾನ ವಸ್ತುಗಳು ಹೆಂಗೆ ಇರ್ತಾವೋ ಹೆಂಗೆ ಹೆಂಗೆ ಹುಡ್ತವೋ ಅದೇ ರೀತಿ ಭಗವಂತ ಜ್ಞಾನದವರು ಅದಕ್ಕೆ ಅವನು ಯಜ್ಞ ಅಂತ ಕರೆಯುವಂಥವರಾಗದಾಗಿದ್ದಾರೆ ಸೊಮ್ಮ ಸ್ವಾತ್ಮಾನಂ ದತ್ತಿ ಇದ್ದೇ ಸ್ವಧಾ ತಾನೇ ಆಧಾರ ಭಗವಂತ ಯಾರು ಇನ್ನೊಬ್ಬರ ಆಧಾರ ಇಲ್ಲ ಅವನಿಗೆ ಬ್ರಹ್ಮಾಂಡಕ್ಕೆ ವಾಯುಕರ್ಮ ಆಧಾರ ಭೂಮಿಗೆ ವಿಧಿ ಶ್ರೇಷ್ಠ ದೇವರ ಆಧಾರ ಅದಕ್ಕೆ ಪ್ರಲಿಯೋದಕ್ಕದ ಅದರ ಕೆಳಗೆ ವಾಯುದೇವರ ಬಾಲದ ಮೇಲೆ ಶ್ರೇಷ್ಠ ದೇವರನ್ನು ನಿಂತ್ಕೊಂಡಿದ್ದ ಬ್ರಹ್ಮಾಂಡ ಭೂಮಿ ಹಿಡ್ಕೊಂಡಾರ ಬ್ರಹ್ಮಾಂಡದ ಬ್ರಹ್ಮಾಂಡ ವಾಯುದೇವರ ಕುರ್ಮ ವಾಯುಕುರ್ಮದ ಬಾಲ ಮೇಲೆ ನಿಂತದ ಬ್ರಹ್ಮಾಂಡ ಈ ಬ್ರ ವಾಯುದೇವ ವಾಯುಕುರ್ಮದ ಕೆಳಗೆ ವಿಷ್ಣುಕುರ್ಮದ ಬಾಲದ ಮೇಲೆ ವಾಯುಕುರ್ಮ ನಿಂತದ್ದು ಮತ್ತು ಅಂಗಾರ ಮೇಲೆ ನಿಂತದೆ ಸೊ ಫೇನ್ ಫೇಮ ನಿಮ್ನಿ ಇದೆ ಹುಚ್ಚು ಸರ್ವಧಾ ಅವನಿಗೆ ಯಾರು ಇನ್ನೊಬ್ಬರ ಆಧಾರ ಬೇಕು ಅಂತಿಲ್ಲ ಸೊ ಅವನೇ ಆಧಾರ ಅವನೇ ಅದೇ ಅದಕ್ಕೋಸ್ಕರವಾಗಿ ಸ್ವಾತ್ಮಾರ್ಹತೆ ಇದು ಸುಧಾ ಸುಧಾ ಅಂದರೆ ಭಗವಂತ ಹಾಗೆ ಈ ನಿಮಿತ್ತವೇ ಅದು ಸುಧಾಂಶ ಇನ್ನು ಔಷಧ ಹೇಳಿದೇನು ದೇವಪುತ್ರ ಹಮ್ ಅಂತ ಬಂದು ಹೇಳಿದ್ದ ಆ ಔಷಧ ಯಾಕು ಅಂತ ಹೇಳಿದಾಗ ಅಂತ ಹೇಳಿದಾಗೆ ದಾಹ ಏನು ಧಾತು ಅಂದರೆ ದಾಹ ಈ ಸಂಸಾರ ತಾಪತ್ರೆಗಳೆಲ್ಲವಲ್ಲ ಅಗ್ನಿ ಇದ್ದಂಗೆ ಎಲ್ಲ ಬೆಂಕಿ ಇದ್ದಂಗೆ ಅದಕ್ಕೋಸ್ಕರವಾಗಿ ಆದಿ ಭೌತಿಕ ಆಧ್ಯಾತ್ಮಿಕವಾದ ಮತ್ತು ಆದಿಭೌತಿಕ ದೈ ಆ ದೈವಿಕವಾಗಿರತಕ್ಕಂಥ ತಾಪ ಮೂರು ತಾಪಗಳು ಅವುಗಳು ದಗ್ಧವಾಗಿರತಕ್ಕಂಥ ಇವರಿಗೆ ಇದೆಲ್ಲ ಇವು ಜೀವರುಗಳಿಗೆ ನಿಧಿಯಾಗಿ ಭಗವಂತ ಅದಕ್ಕೆ ಅದಕ್ಕೆ ಔಷಧ ಅಂತ ಕರೀತಾರೆ ಉಷ್ಟಾನಾಂ ಉಷ್ಟಾಹ ಉಷ್ಣಾಹ ಉಷ್ಟಾನಾಂ ನಿಧಿ ಅದಕ್ಕೆ ಔಷಧ ಎಂದು ಕರೆಯುತ್ತಾರೆ ಭಗವಂತನನ್ನಂತಿ ಭಗವಂತ ಈ ಅಭಿಪ್ರಾಯ ಇದು ಭಗವಂತನಂದೇ ಇನ್ನು ಮಂತ್ರ ಯಾಕೆ ಮಾನಾತ್ ಧ್ಯಾನ ತ್ರಾತಿ ಇದು ಮಂತ್ರ ಮಂತ್ರನಾಮ ಪ್ರಮಾಣಪರವಾಗಿರತಕ್ಕಂಥ ನಿಮಿತ್ತವಾಗಿ ಜ್ಞಾನದಿಂದ ರಕ್ಷಣೆ ಮಾಡಿದ ಭಗವಂತ ಯಥಾರ್ಥ ಭಗವ ರಕ್ಷಣ ಮಾಡ್ದಗವಂತ ಯಥಾರ್ಥ ಇದ್ದರೆ ಮಿಥಾದ್ಯ ರಕ್ಷಣೆ ಮಾಡನ ಭಗವದ್ ರಕ್ಷಣೆ ಮಾಡೋಂಗಿಲ್ಲ ಮಿತಿ ಮಿಥಾಜ್ ಅದಕ್ಕೆ ತ್ರಾತ ಅಂದರೆ ಮಂತ್ರ ಅಂದರೆ ಭಗವಂತ ಯಾಕೆ ಮಾನಾ ಜ್ಞಾನಾತ್ ತ್ರಾತ ಇತ್ರ ತಾತಿ ಮಂತ್ರಹ ಈ ರೀತಿಯಾದ ಅಥವಾ ಆಜ್ಯ ಅಂತ ಭಗವಂತ ರಾಜ್ಯ ಯಾಕೆ ಅಂತ ಹೇಳಿದಾಗ ಭಗವಂತ ಆಜ್ಯ ಅನ್ನೋ ಹೆಸರು ಹೆಸರು ಯಾಕೆ ಬಂತು ಅಂತ ಹೇಳಿದಾಗ ಆ ಆಸಮಂತ ಜಾಗಸ್ತ್ವಾ ನಾಮ ಎಲ್ಲಕ್ಕಿಂತಲೂ ಹೆಚ್ಚು ಭಗವಂತ ಜಗದ್ನೇ ಬೇಕಾದರೂ ತಗೊಂಡನು ಏನು ಅತ್ಯದಿಷ್ಟ ದಶಾಂಗುಲಂ ಏನು ಬೇಕಾದ್ರೆ ಹೇಳೋದು ಮ್ಯಾರು ಮತ್ತು ಹತ್ತನೆ ಮೇಲೆ ಭಗವಂತ ಇರ್ತಾನೆ ಪುರುಷ ವಸ್ತು ಹೇಳಿದ್ ಭಗವಂತ ಏನಪ್ಪ ಜಗದೀಶ ವಸ್ತುಗಳವೇ ಅದೃಷ್ಟ ದಶಾಂಗುಲಂ ಹತ್ತನೆ ಮೇಲೆ ಭಗವಂತ ಅದಕ್ಕೆ ಆಜ್ಜ ಅಂತ ಕರೀತಾರೆ ಅವನು ಆಸಮಂತ ಜಾಗಸ್ತ್ವಾ ಹಾ ಆಜ್ಜನ ಹೆಸರು ಭಗವಂತ ಯಾಕೆ ಬರ್ತದೆ ತುಪ್ಪದಾಗಿದ್ದಾನೆ ನಿಯಮ ಕರೆಯೋದು ಅದಾತು ಅದು ಆಜ್ಞ ಅನ್ನುವಂಥ ಭಕ್ ಭಕ್ತನಾಮನೇ ತುಪ್ಪು ಕೊಟ್ಟಾನೆ ಅಷ್ಟೇ ಭಗವಂತ ಆಜ್ಜನಾಮ ಕೊಟ್ಟು ನಿಂದ ಹೆಸರು ತಗೊಂತ ಹೇಳ್ಬಿಟ್ಟಾಗ ಉಪಯೋಗ ಮಾಡುವಂಥೇಳಿ ಅಜ್ಜನಾಗಿದ್ದಾನೆ ಇನ್ನು ಏನಂತ ಹೇಳಿದಾಗ ಭಗ ಇನ್ನೊಂದು ಪ್ರಕಾರ ಮಂತ್ರ ಹಹಂ ಅಹಮೇಮ ಅಜ್ಜ ಅಹಂ ಅಗ್ನಿ ಅಂತ ಹೇಳ ನಿಮೇಲೆ ಅಗ್ನಿ ಯಾಕಂತ ಹೇಳಿದಾಗ ಗಛತಿ ಇದೆ ಗಹ ತಾನೇ ಹೋಗ್ತದೆ ಹೋಗುವಂತ ಗಚ್ಚೇತಿ ಇದೆ ಅಗಹ ಅಂದರೆ ಜಡವಾದಂಥ ವಸ್ತು ಆ ಅಗವನ್ನು ಜಡವಸ್ತುವನ್ನು ನೀತಿ ಮುಂದ್ಕೊಂಡು ಹೋಗ್ತಾ ಭಗವ ಜಗತ್ತನ್ನೆಲ್ಲ ಭಗವಂತ ನಿತಾರದ ಅದಕ್ಕೆ ಅಗ್ನಿ ಅಂತ ಭಗವಂತನೇ ಕರೆಯುವಂಥವರಾಗ್ತಾಗಿದ್ದಾರೆ ದಡವಾದಂಥ ಜಗತ್ತಿಗೆ ಅದಕ್ಕೆ ಜಗತ್ತಿಗೆ ಗತಿ ಇಲ್ಲ ಅಂದರೆ ಹೋಗೋಂಗೆ ಮುಂದೆ ಹೋಗೋ ಹೋಗೋಂಗಿಲ್ಲ ಅದನ್ನು ಭವ ತೊಗೊಂಡು ಹೋಗ್ತಾನೆ ಬರೀ ಇಲ್ಲಿ ಅಂತ ಹೇಳ್ತಾನೆ ನೀವು ಆಯುಷ್ ಮುಗಿತದೆ ಹೋಗ್ರಿ ನೀವು ಅಂತ ಹೇಳ್ತಾನೆ ಅದಕ್ಕೋಸ್ಕರ ಅಗ್ನಿ ಎಂದು ಕರೆಯುತ್ತೆ ಅಗ್ನಿ ನಾಮ ನಾನಾಗಿದ್ದೇನೆ ಮತ್ತು ಹುತ ಅಂತ ಕೇಳ್ತಾರೆ ಅಗ್ನಿ ಅಹಂ ಹುತಮ್ ಅಂತ ಕರಿತಾನು ಹುತ ಯಾಕೆ ಭಗವಂತ ಹುತ ಹೆಂಗಾಗ್ತದೆ ಅಂತ ಹೇಳಿದಾಗ ಯಜ್ಞ ಅದವು ಅಹುತ ಅಥವಾ ಹುತನಾಮ ಏನು ಕೇಳಿದ್ರೆ ಭಗವಂತನ ಕೇಶವಾ ಯಶಸ್ವಾ ಅಂತ ಅವಧಿ ಹಾಕ್ತಾರಲ್ಲ ಅದಕ್ಕೋಸ್ಕರವಾಗಿ ಭವಂತ ಹುತ ಎಂದು ಕರೆಯಲ್ಪಡುತ್ತಾಗಿದ್ದಾನೆ ಭಗವಂತ ಮತ್ತು ಓಂಕಾರ ಏನು ಏನು ಪವಿತ್ರ ಓಂಕಾರ ಹೇಳ ಓಂಕಾರ ಯಾಕೆ ಹೇಳಿದಾಗ ಓಮಿತಾ ಕ್ರಿಯೆ ಇದೆ ಓಂಕಾರ ಭಗವಂತನೇ ಓಂ ಓಮ್ ಅಂತ ಕರಿತಾರೆ ಭಗವಂತ ಅಂದರೆ ಭಗವಂತ ನೀನು ಹೇಳಿದ ಕೆಲಸವನ್ನು ಪೂರ್ತಿ ಮಾಡಲಿ ಎಂದು ಓಂ ಆಚಾರ ಒಂದು ಕೆಲಸಕ್ಕೆ ಹಾ ಅದನ್ನ ಕೊಡಿರಿ ಓಂ ಅಂದ್ರೇನು ನೀ ನೀ ಹೊಂಟ ಕೆಲಸ ನಿಶ್ಚಿ ಯಾವುದು ನಿರ್ವಿಘ್ನವಾಗಿ ಆಗಲಿ ಎಂದು ಓಂಕಾರ ಹೇಳ್ದಂಗೆ ಆಚಾರ ಊಟಕ್ಕೆ ಕುಡ್ತಾನೆ ಅದನ್ನ ಕೊಡ್ರಿ ಊಟ ಹೊತ್ತು ಬಿಟ್ಟು ಮಾಡಪ್ಪ ಅದ ಊಟ ಕೇಳಬಾಳ ನಿನ್ನ ಮತ್ತೆ ಯಾರು ಮುಸುರಿಗಿತಿ ಹಾಗೆ ಎಂದರೆ ಹಾಕಿ ಎಬ್ಜಾರು ಆಗಬಾರ್ದು ಊಟ ಮಾಡಿಕೊಂಡು ನಿರ್ವಿಘ್ನ ಊಟ ಆಗಲಿ ಅಂತ ಓಂ ಅಂತ ಹೇಳೋದು ಭಗವಂತ ನಿನ್ನ ಕಾರ್ಯವನ್ನು ನಿರ್ವಿಘ್ನವಾಗಿ ಮಾಡಲಿ ನಾನು ಮಾಡ್ತೀನಿ ಆಚಾರ್ಯ ಅಪ್ನೆ ಕೊಡ್ರಿ ಓಮ್ ಅಂತ ಹೇಳ್ತಾರೆ ಯಾಕಂತ ಹೇಳಿದಾಗ ನಾನಾ ಮಾಡಿ ಬ್ಯಾಲ ನಿನಗೆ ಹೋಗ್ಬೇಡ ಅದಕ್ಕೋಸ್ಕರ ಭಗವಂತ ನಿರ್ವಿಘ್ ಸ್ನಾನ ಮಾಡಿಕೊಂಡು ನಿನಗೆ ಕರ್ಕೊಂಬರ್ಲಿ ಅಂತೇಳಿ ಓಮ್ ಅಂತ ಹೇಳೋದು ಅಭಿಪ್ರಾಯ ಹಿಂಗೆ ಅದ ಚಂದ್ ಕೂಡ ಹೇಳ್ತದೆ ಓಂ ಓ ಯಾಕೆ ಓಂಕ ಅಂತ ಹೇಳಿದಾಗ ನೀನು ಮಾಡಿದ ಸತ್ಕರ್ಮಗಳಾಗಿದ್ದರೆ ಸತ್ಕರ್ಮಗಳನ್ನ ನೀನು ಮಾಡ್ತೀವಿ ಸರ್ವಧಾವುಗಳು ಭಗವಂತ ನಿರ್ವಿಘ್ನವಾಗಿ ಮಾಡಿಸಿಕೊಂಡು ನಾನು ಯಶಸ್ವಿಯಾಗಿ ಯಶಸ್ವಿಯನ್ನು ಕೊಡಲಿ ಅಂತ ಹೇಳಿ ಓಂ ಅಂತ ಅಂಕ್ರಿಯತೆ ಇದು ಓಂಕಾರ ಮತ್ತು ರುಂಗ್ ಅಂತ ಹೇಳಿದ ರುಂಗ್ ಭಗವಂತ ಏನಾದ್ರೆ ಋಕ್ ಸಾಮ ಯುಜುರೇಬೆ ಅಂತ ಹೇಳ್ಕೊಣ ಋಕ್ ಯಾಕಂತ ಹೇಳಿದಾಗ ಅಚ್ ಅದು ಪೂಜ್ಯತ್ವಾಂಗ್ನಾಮ ಭಗವಂತ ರುಕ್ ಅಂತ ಕರೆದಾಗ ಒಂದು ಪೂಜ್ಯನಾಗಿದ್ದಾನೆ ಮತ್ತು ಅರ್ಚನೆಗೆ ಯೋಗ್ಯನ ಭಗವಂತ ಅದಕ್ಕೆ ಋಕ್ ಎಂದು ಕರೆಯುತ್ತಾರೆ ಮತ್ತು ಸಾಮ ಯಾಕಂತ ಹೇಳಿದಾಗ ಸರ್ವರೂಪ ಸಮತ್ವ ಸಮತ್ವಾತ ಒಳಗೆ ಇರಲಿ ಮನುಷ್ಯ ಇರಲಿ ಹಂದಿ ಒಳಗೆ ಇರಲಿ ಇರಲಿ ಭಗವಂತ ಅಷ್ಟೇ ನಿರ್ದೋಷ ಮತ್ತು ಅಷ್ಟೇ ಗುಡ್ಬುಣನಾಗಿದ್ದಾನೆ ಅದಕ್ಕೆ ಸಾಮ ಸಮತ್ವ ಸಾಮನಾಮ ಸಾಮಾನು ಕರೆಯುತ್ತಾರೆ ಯಜತ್ವ ಯಜುರ್ನಾಮ ಯಜ್ಞಗಳ ಮತ್ತೆ ಮತ್ತೆಲ್ಲೇ ಯಜುರ್ವೇದ ಯಜುರ್ ಯಾಕೆ ಯಜುರದಿಲ್ಲ ಯಜ್ಞ ಮಾಡ್ಲಿಕ್ಕೆ ಅನುಕೂಲದು ಯಜ್ಞದ ಭಾಗವೇ ಯಜುರ್ವೇದ ಅದಕ್ಕೋಸ್ಕರವಾಗಿ ಯದ್ಯತ್ವವಾದ ಯಜುರ್ನಾಮ ಭಗವಂತನಾಗಿದ್ದಾನೆ ನಾನು ನಾನಾಗಿದ್ದೇನೆ ಕೃಷ್ಣ ಹೇಳುವಂಥ ನಾನು ನಾನಿಲ್ಲ ಇದಾಗಿ ಯಾಕಾಗೆ ನೀನು ಯಜುರ್ವೇದ ಅಂತ ಹೇಳಿ ಮೊದ್ಲೊಂದು ಹೇಳಿದಾಗ ಯಜುರ್ವೇದ ನಿಯಾಮಕನಾಗಿದ್ದುಕೊಂಡು ಯಜ್ಞ ಮಾಡುವಂಥ ಕಾರ್ಯ ಮಾಡಿಸ್ತೀನಿ ಅದಕ್ಕೆ ಯಜುರ್ ಯಜುರ್ನಾಮ ಹೇಳಿದ ಮತ್ತು ಅದು ಸಾಮಯಾಗ ಸಮತ್ವ ಸಮನಾಮ ನಾವು ಹೀಗೆಲ್ಲ ಭಗವಂತನಿಗೆ ಎಲ್ಲ ನಾವು ನನ್ನವಾಗಿ ಸರಸು ಮತ್ತು ಬಿದ್ದು ಪರಿಣಾಮಗಳಲ್ಲ ಮತ್ತು ಗತಿಹಿ ಮತ್ತೆ ಹೇಳ್ತನ ಭಗವಂತಿಯನ್ನು ಮಂತ್ ಅವನು ಹಿಮ ಗೊತ್ತಾಗಲ್ಲ ಗತಿ ಭರ್ತ ಪ್ರಭು ಸಾಕ್ಷಿ ನಿವಾಸಃ ಶರಣಂ ಸುಹೃತೆ ಪ್ರಭವ ಪ್ರಳಯಸ್ಥಾನಂ ನಿಧಾನಂ ಬಿಜಮ ಅಹಂಕೃತ ಅಹಂ ಅಹಂಜ್ಞಾ ಇಲ್ಲಿಂದ ವಿಜ್ಞಾನ ಹೇಳೋದು ಭಗವಂತನ ಒಂದು ವಿಶಿಷ್ಟ ಜ್ಞಾನ ಭಗವಂತನ ಬಗ್ಗೆ ನಾಗ ಇದರಿಂದ ಇದರಿಂದ ಆಗ್ತಾಯಿದೆ ಏನು ನಾನು ಗತಿ ಅಂತ ಕರಿತೇನೆ ಯಾಕಂತ ಹೇಳಿದ್ರೆ ಮುಖ್ಯವಾಗ ಮತ್ತು ಗತಿ ಮುಖ್ಯ ಯಾರು ಮೋಖಿಯವನ್ನ ಯಾರು ಬಯಸ್ತಾರೋ ಸರ್ವಸಾ ಅವರಿಂದ ನಾನು ತಿಳಿಯಲ್ಲಿ ಬಿಡ್ತೇನೆ ಅದಕ್ಕೆ ನನ್ನ ಗತಿ ಗತಿಯಲ್ಲಿ ಜ್ಞಾನ ಗತ್ಯರ್ಥ ಜ್ಞಾನಾರ್ಥಕ ಅಂತ ಹೇಳ್ತಾರೆ ಅದಕ್ಕೆ ನಾನು ನಾನು ಗತಿಯಾಗಿದ್ದೇನೆ ಗತಿಯಲ್ಲಿ ಜ್ಞಾನ ಅಂತ ಹೇಳಿದೆ ಅಂದರೆ ಜ್ಞಾನಕ್ಕೆ ಆಗಿದ್ದೇನೆ ಅಂತ ಅರ್ಥ ಅಥವಾ ಭರ್ತ ಅಂದರೆ ಪೋಷಕನಾಗಿದ್ದೇನೆ ಎಲ್ಲರಿಗೂ ಭರ್ತ ನಾನು ಭರ್ತ ತನು ಭ್ರಿಯಮಾಣು ವಿವರ್ತಿ ಜಗತ್ತೆಲ್ಲ ಧಾರಣೆ ಮಾಡಿದ ಭಗವಂತನೇ ಇವತ್ತು ಇವತ್ತು ಅದರ ಭುವ ವಿಶ್ವ ಅಂತ ಹೇಳ್ತದೆ ಪ್ರಗತಿ ಕಾಲ ಪುರುಷ ಎಲ್ಲವನ್ನು ಕೂಡ ಭಗವಂತ ಧಾರಣ ಮಾಡುವಂಥವನಾಗಿ ಅವುಗಳನ್ನು ಎಲ್ಲ ಜಗತ್ತಿಗೆ ಏನೂ ಎಲ್ಲೂ ಬೀಳ್ದ ನೋಡ್ಕೊಳ್ತೀನಿ ಭಗವಂತ ಅಷ್ಟೇ ಈ ಕೊರೋನಾ ಬಂತು ಯಾರು ಯಾರು ಸಂವಾದ ಮಾಡೋ ವಿಚಾರ ಇಟ್ಟನ ಆ ಮದುವೆ ಒಂದು ಪಳೆಯದ ಕಾಲ ಮಾಡಲಿಕ್ಕೆ ತಾನೆ ಇದು ಮಾಡ್ತಾರೆ ಆದ್ದು ಇಷ್ಟು ಮಂದಿ ರಕ್ಷಣೆ ಮಾಡಲ್ಲ ಅದಕ್ಕೆ ಭಗವಂತ ಭರ್ತ ಪ್ರಭು ಒಂದು ಸ್ವಾಮಿ ಸರ್ವಸ್ವಾಮಿ ಅವನ ಮ್ಯಾಲೆ ಇನ್ನೊಬ್ಬ ಸ್ವಾಮಿ ಸರ್ವತಾ ಇಲ್ಲ ಅವನೇ ಪ್ರಭು ಕೊನೆ ಲಾಸ್ಟ್ ಪರ್ಸನ್ ನಾವು ಊಸೋದು ಕೆಲಸ ಇದರ ಹೇಳ್ತಾರೆ ಇನ್ನೂ ಇದು ಇದರ ಅಂತ ಎಲ್ಲ ಇದರ ವೈಡಸ್ನೂ ಬರ್ತಾನಂತೆ ಬಸ್ ಸ್ಟಾಪ್ ಸೇರ್ ಬರ್ತಾನಂತೆ ಫೈಲ್ ಎಲ್ಲ ಹೋಗ್ತದಲ್ಲ ಜನರ ಸೆಕ್ರೆಟರಿ ಹೋಗ್ತಾರ ಕಡೆ ಕೆಲವು ರಾಷ್ಟ್ರಪತಿ ಸೇವೆ ಮಾಡ್ಕೋದಕ್ಕೆ ಅಲ್ಲಿ ಅಲ್ಲಿ ನಿಲ್ದು ಮಗ್ ಮಿಗ್ ಬಿತ್ತು ರಾಷ್ಟ್ರಪತಿ ಯಾರು ಮತ್ತೆ ಮಾಡೋರಿಲ್ಲ ಅದೇ ಭಗವಂತ ಏನೋ ಅಂತ ಔಚಾರಿ ಹಿಂಗೆ ಹೇಳ್ಬೇಕಾದ್ರೆ ಒಂದು ಕೊಡ್ಬೇಕಾರೆ ಸ್ವಾಮಿ ಪ್ರಭು ಸ್ವಾಮಿ ಎಲ್ಲ ಸ್ವಾಮಿ ಅವನೇ ಇನ್ನೊಬ್ಬ ಸರ್ವದ ಬೇರೊಬ್ಬ ಸ್ವಾಮಿ ಇಲ್ಲ ಸಾಕ್ಷಿ ಅಂದರೆ ಸಾಕ್ಷಾತಿಗೆ ಸಾಕಿ ಎಲ್ಲವನ್ನೂ ಕೂಡ ನಾವೆಲ್ಲ ನೋಡ್ತೇವೆ ಕಡೆ ಏಕಾದಿ ಒಳಗೆ ಕುದು ಬಾಳೆ ತಿಂದಿವಿ ಅವಳಿಗೆ ತಿಂದೀವಿ ಭಗವಂತ ನೋಡ್ತಾ ಇದನ್ನು ಯಾರು ನೋಡೋಂಗಿಲ್ಲ ಅಂತಿಲ್ಲ ನಾವು ಮಾಡೋ ಆ ಕಾರ್ಯಗಳನ್ನು ದುಷ್ಕಾರಗಳನ್ನು ನೋಡೋ ಭಗವಂತ ಇದ್ದೇ ಇದ್ದಾನೆ ಯಾವಾಗಲೂ ಕೂಡ ಕಟ್ಲಾಗಿ ಮುಸು ಹೋಗಿದ್ರು ಕೂಡ ಬಂದು ನೋಡ್ತಾನ ಅದಕ್ಕೆ ಸಾಕ್ಷಿ ಸಾಕ್ಷ್ಯಾತಿಕಂತ ಸಾಕ್ಷಿ ಭಗವಂತ ಅವನಿಗೆ ಗೊತ್ತಿಲ್ಲದೆ ಇರ್ತಕ್ಕಂಥ ವಸ್ತು ಯಾವ ವಿಷಯ ಯಾವುದೂ ಇಲ್ಲ ಸರ್ವತ್ ಭಗವಂತ ಸಾಕ್ಷಿ ಅಂತ ಹೇಳ್ತಾರೆ ಮತ್ತು ನಿವಾಸ ಅಂದ್ರೇನು ಆಶ್ರಯ ಹಾಂ ಎಲ್ಲರಿಗೂ ಅವನೇ ಆಶ್ರಯ ಅವ್ನು ಬಿಟ್ಟರೆ ಅನೇಕ ಆಸ್ತಿ ಬೇರೆಯವರು ಸರ್ವಸಾ ಇನ್ನೊಂದು ಆಶ್ರಯ ಇಲ್ಲೇ ಇಲ್ಲ ಯಾರೋ ನಮ್ಗೆ ಅವರ ಮಂತ್ರಿ ದಾನ ನಮ್ಮ ಆಗಿ ಆಗ ಏನು ಮಾಡಂಗಿಲ್ಲ ಭಗವಂತ ಆಶ್ರಯ ಕೊಡಬೇಕು ಆಶ್ರಯ ಎದೆ ಬರುತ್ತೆ ಒಂದು ಕೈ ಬಿಟ್ಟು ಆಶ್ರಯ ತಪ್ಪು ಹೋಗ್ಬಿಡ್ತು ಭಗವಂತ ಕೃಷ್ಣಾರ್ಪಣ ಶರಣ ಅಂದರೆ ರಕ್ಷಕ ಹಾ ಭಯ ಬಂತಿಲ್ಲ ಬೇಕದ ಭಯನಾಶನ ಭಗವಂತ ಭಯನಾಶನ ಇದ್ದಾಗಿದ್ದಾನೆ ನಾನು ಭಗವಂತ ತಾನೇ ಹೇಳಿಕೊಂಡು ಭಗವಂತ ಹೇಳ್ತಾನೆ ನಾನೆಲ್ಲ ಹಿಂಗಾಗಿಂದ ನೋಡಿ ನೋಡಿ ಜನ ತಿಳ್ಕೊಳು ನಾನು ಭೀತ ರಕ್ಷಕ ಹಾ ಅಥವಾ ಮುಕ್ತಾಶ್ರಯ ಮುಕ್ತರಿಗೆ ಎಲ್ಲಿ ಭಯ ಇಲ್ಲ ಅವ್ರಿಗೆ ಆಶ್ರಯ ಭಗವಂತ ಅದಕ್ಕೋಸ್ಕರವಾಗಿ ಶರಣ ಭೀ ಭೀತ ಭೀತರಕ್ಷಣೆ ಮಾಡಿ ಭೀ ಭಯವನ್ನು ಭಗವಂತ ನಿವಾರಣೆ ಮಾಡ್ತಿದ್ದಾನೆ ಮತ್ತು ಸೂರತೆ ಅನಿಮಿತ್ತೋಪಕಾರಿ ನಾವು ಏನು ಸರ್ಬತಾ ಅವನಿಗೆ ಏನು ಒಂದು ಉಪಕಾರ ಮಾಡಿದ್ದಕ್ಕೆ ಅವ್ನು ಏನು ಥ್ಯಾಂಕ್ಸ್ ಹೇಳಲಿಕ್ಕೂ ನಮಗೆ ಬರ ಕಾಣೋಕ್ಕಿಲ್ಲ ನಮಗೆ ಬಾಗಿ ಹೇಳಿ ಥ್ಯಾಂಕ್ಸ್ ಹೇಳಿ ಎಲ್ಲರೂ ಕಂದೆ ಕಾಣ್ತಾರೆ ಭಗವಂತ ಕಣ್ಣಿಗೆ ಕಾಣೋಕೆ ಉಪಕಾರ ಮಾಡ್ತಾನೆ ನಮಗೆ ಸುರಕ್ಷಿತವಾಗಿ ಇಷ್ಟೆಲ್ಲ ನಮಗೆ ನೆರಳು ಕೊಟ್ಟಾನೆ ಫ್ಯಾನ್ ಕೊಟ್ಟಾನೆ ಬೇಕಾದ್ರೆ ಎ ಸಿ ಕೊಟ್ಟಾನೆ ಬೆಳ್ದು ಊಟ ಕೊಟ್ಟಾನೆ ಸಮೀತಿನ ಊಟ ಕೊಟ್ಟಾನೆ ಬೇಕಾದ ಬೇಕಾದ್ರೀತಿ ಕೊಟ್ಟಾನೆ ಆದರೂ ಅವನು ಯಾಕೆಂಥೇಳಿ ಭಗವಂತ ಸರ್ಬತಾ ಇವನಿಗೆ ಏನಂದರೆ ಸೂರತ್ ಸೂರತ್ ಅನಿಮಿತ್ತೋಪಕಾರಿ ತಾಯಿ ಹೆಂಗೆ ಕೂಸಿದ್ದ ಕೂಸು ಕಣ್ ಕೂಸಿರ್ತದೆ ಇನ್ನು ಎರಡು ದಿನ ಮುತ್ತಿರ್ತದೆ ಅದಕ್ಕೇನು ಗೊತ್ತಿತ್ತು ಏನು ಗೊತ್ತಿರ್ತದೆ ಅದಕ್ಕೆ ಅಲ್ಲೇ ಮಲ್ಮದು ಮದ ಮಾಡ್ಕೊತದೆ ಅದನ್ನು ತಿಂದು ಅದನ್ನು ಬ್ಯಾಗ್ ಬಿಟ್ಕೊಂಡು ತಾಯಿ ಬಟ್ಟೆ ತಿಪ್ಪತದೆ ಮತ್ತು ಅದೇನು ಮಾಡೋದು ಅದು ಗೊತ್ತೇ ಇಲ್ಲ ಏನು ಗೊತ್ತಿಲ್ಲ ತಾಯಿ ನೋಡ್ತಾಳೆ ಅದನ್ನು ಬಂದು ಮರಿಷ್ಕಿ ಹೋಗಿರ್ತಾಳೆ ಬಂದು ನೋಡ್ತಾಳೆ ಅಯ್ಯೋ ನನಗೂ ತಿಳ್ಕೊಂಡು ಅದು ನೆತ್ಕೊಂಡು ಹೋಗಿ ಬಿಸಿನೀರು ಹಾಕಿ ತೊಳಿಸಿ ಬೇರೆ ಒಣ ಬಟ್ಟೆ ಉಡಿಸಿ ಮಲಸ್ತಾಳೆ ಸೂರ್ಯ ಅನ್ಯುತ ತಾಯಿಗೆ ಮುಂದೇನು ಮಗ ಮಾಡ್ತಾನೆ ಗೊತ್ತಿಲ್ಲ ಹೊರ ಹಾಕ್ಬಿಡ್ತಾನೆ ಮಗ ಮಹಮ್ಮದ್ ಬೇರೆ ಅದು ಮುಂದೇನು ಸಹ ಪೂಜಾ ಅರ್ಶೆ ಮಾಡಲಿ ಬಿಡಲಿ ತಾಯಿ ಸರ್ ಸೂರ್ಯ ಯಾಕೆ ಅನ್ವಿತ ಉಪ ಉಪಕಾರ ಮಾಡ್ತಾನೆ ಸ್ವಲ್ಪ ಸಹ ತಾಯಿ ಅಪೇಕ್ಷೆ ಇರೋಂಗಿಲ್ಲ ನಮ್ಮ ಕೂಸು ರಕ್ಷಣೆ ಮಾಡುವಂತಷ್ಟೇ ಉಪಕ್ಕೆ ಆ ರೀತಿಯಾಗಿ ಸೂರತ ಅನಿಮಿತ್ತೋಪಕಾರಿ ಭಗವಂತನಾಗಿದ್ದಾನೆ ಮತ್ತು ಪ್ರಭಾವ ಅಂದರೆ ಜಗದ ಉತ್ಪತ್ತಿಕರ್ತ ಜಗತ್ತಿಗೆ ಬಂದು ಉತ್ಪ ಅವನೇ ಉತ್ಪತ್ತಿಕರ್ತ ಅವನೇ ಉತ್ಪನ್ನ ಮಾಡಬೇಕು ಪ್ರಕೃತಿಗಿಂದ ಗುಣಗಳನ್ನು ಹೊರ ತಗೋಬೇಕು ತುಂಬ ಗುಣಗಳು ಅವನ್ನು ಮಿಕ್ಸ್ ಮಾಡಬೇಕು ಬ್ರಹ್ಮಾಂಡ ನಿರ್ಮಾಣ ಮಾಡಬೇಕು ಅದು ಅಹಂಕಾರದತ್ವ ತತ್ವಗಳಿಂದ ಮೂರು ಅದರಲ್ಲಿ ಅದರಿಂದ ಪಂಚಭೂತಗಳು ಮನಸ್ಸು ದೇವತೆಗಳ ದೇಹಗಳು ಇಂದ್ರಿಯಗಳು ನಿರ್ಮಾಣ ಮಾಡಬೇಕು ಆಮೇಲೆ ಎಲ್ಲ ಕೂಡ ಬ್ರಹ್ಮಾಂಡ ನಿರ್ಮಾಣ ಮಾಡಿ ಅಲ್ಲಿ ಜೀವ ಸೃಷ್ಟಿ ಮಾಡಿ ಹಾಕಬೇಕು ಭಗವಂತ ಅಷ್ಟು ಜವಾಬ್ದಾರಿ ಒಂದು ಅದಕ್ಕೂ ಭಗ ಏನೋ ಆದ್ದಂದರೆ ಐವತ್ತು ವರ್ಷ ಭಗವಂತ ಅದೇ ಕೆಲಸ ಮಾಡಣ ಬ್ರಹ್ಮದಿರು ಐದು ವರ್ಷ ಅಷ್ಟು ಭಗವಂತ ಅದೇ ಕೆಲಸ ಮಾಡೋಣ ಬಂದ ಬಂದ ಎಲ್ಲ ತೊಗೊಂಡು ಸಾಗೆ ತಗೊಂಡು ಇಂಥ ಪ್ರಭಾವ ದೇವದ ಕರ್ತರವಾಗಿದ್ದೇನೆ ಮತ್ತು ಪ್ರಳಯ ನಾನೇ ಪ್ರಳಯ ಕರ್ತಾ ಯಾರು ಇಲ್ಲೇ ಇಲ್ಲ ಏ ಬಂದ್ರೆ ಈಗ ಆಕ್ಸಿಡೆಂಟ್ ಆಯಿತು ಹೋದ ಆಕ್ಸಿಡೆಂಟ್ ಆದ ದೇವ ಸುಮ್ಮನೆ ಅವನು ಹೊನೆ ಬರ್ದ ಅಷ್ಟೇ ಭಗವಂತನೇ ಇಲ್ಲಿ ಇಟ್ಕೊಂಡು ಆ ಕೆಲಸ ಮಾಡಿಸ್ತಾನೆ ಈ ರೀತಿಯಾಗಿ ಪ್ರಳಯ ನಾನಾಗಿದ್ದೇನೆ ನೂರು ಬ್ರಹ್ಮದೇ ನೂರು ಹಾಸ್ಟ್ ಆಗಿಬಿಟ್ಟು ಬ್ರಹ್ಮದೇವ್ರನ್ನೂ ಬಿಡಂಗಿಲ್ಲವ ಹ್ಞೂ ಹೋಗಂತಾನ ಟೈಮ್ ನಾನೇನು ಟೈಮ್ ಮುಗಿದ ಹೋಗಿ ಬಿಡ್ತೇತಾನ್ರಹ್ಮ ಸಾಕಾತ್ ಮಗಾಮನು ಮೊದಲು ಮಗ ಮಗಾ ಮತನು ಭಾಳ ಮೇಲೆ ಸರ್ವದಾ ಅವನಿಗೂ ಕೂಡ ಬರುತ್ತ ಬಿಡಂಗಿಲ್ಲ ನೀನು ಟೈಮ್ ಮುಗಿದಪ್ಪ ಹೋಗಿ ಹೇಳ್ಬಿಡ್ತಾನೆ ಅದಕ್ಕೆ ಪ್ರಳಯ ಕರ್ತ ಪ್ರಯ ಅದಕ್ಕೆ ಅದಕ್ಕೆ ನಾನು ಪ್ರಳಯನಾಗಿದ್ದೇನೆ ಪ್ರಳಯ ನಂತ ಅಂತ ಇದ್ದಾರೆ ಇನ್ನು ಸ್ಥಾನಮ್ ಅಂತ ಹೇಳ್ತಾನೆ ಇನ್ನು ಸರ್ವಾಧಾರ ನನ್ನ ಬಿಟ್ಟು ಇನ್ನೊಂದು ಕಡೆ ಸರ್ವದಾ ಆಧಾರ ಇದೆ ಅಂತ ಎಲ್ಲಿ ಸಹ ಇಲ್ಲೂ ಸರ್ವದಾ ಇಲ್ಲೇ ಇಲ್ಲ ನಾನೇ ಆಧಾರ ಅದಕ್ಕೂ ಬೇಕಾದವ್ರಿಗಿರಲಿ ಆಧಾರ ನಾನಾಗಿದ್ದೇನೆ ಸರ್ ಸರ್ ಸ್ಥಾನಂ ಮತ್ತು ನಿಧಾನಂ ಅಂತ ಹೇಳಿದಾಗ ಏನಂತ ಹೇಳಿದಾಗ ಸರ್ವಂ ಪ್ರಳಯ ಕಾಲ ಪ್ರಗತ್ಯಾದಿ ಅಗತ್ಯದ ನಿಧೀಯತೆ ಪ್ರಳಯ ಬಂದಾಗ ಏನು ಹೋಗಬೇಕು ಜೀವಾಸ ಹೇಳಿದ್ರೆ ಅವ್ನು ಇಟ್ಟಾಗ ಹೋಗ್ಬೇಕು ಅವರು ಅದಕ್ಕೆ ಬಹು ನಿಧಾನ ಎಲ್ಲ ಜೀವರಗಳನ್ನ ಇಟ್ಬೇಡಿ ಇಟ್ಕೊಂಡು ರಕ್ಷಣೆ ಮಾಡ್ತಾನೆ ನಾಭಿಯ ಕೆಳಗೆ ತಮಸ್ಸು ತಮಸರು ಇದ್ದಂಥವರ ದುಷ್ಟರನ್ನೇ ನಾಭಿಯ ಮಧ್ಯಭಾಗದಲ್ಲಿ ರಾಜಸರನ್ನೇ ಓದ ಭಾಗದಲ್ಲಿ ಇಟ್ಟುಕೊಂಡು ಮುಕ್ತರ ಮುಖ್ಯ ಇರುತ್ತೆ ಮಧ್ಯ ಮತ್ತಲ್ಲಿ ಸರ್ವಸ ಒಬ್ರಿಗೋರು ಅವರು ಭೇಟಿ ಕೊಡೋಂಗಿಲ್ಲ ಭಗವಂತ ಆ ಮುಕ್ತರಿಗೆ ಮುಕ್ತನ ಮುಕ್ತರು ಮುಕ್ತರು ಭೇಟಂಗಿಲ್ಲೆ ಅಲ್ಲ ಹಂಗೆ ಕಬಾರ್ಟ್ಮೆಂಟ್ ಮಾಡಿಕೊಂಡು ಇವರೆಲ್ಲ ಇವರೆಲ್ಲ ಧಾತ ನಿಧಾನನಾಗಿದ್ದಾನೆ ಮತ್ತು ಬೀಜ ಜಗತ್ತಿಗೆ ಸರ್ವಥಾ ಇದನ್ನು ಇದನ್ನು ವ್ಯ ವ್ಯಂಜಕತ್ವ ಜಗದು ವ್ಯಂಜಕತ್ವ ಬಂದು ಬೀಜ ಬೀಜ ನೀರ ಮಣ್ಣು ಹಾಕ್ತೇವೆ ಹೊಳೆ ಬರ್ತದೆ ಹಂಗೆ ಆ ಕಾರಣ ಹೆಂಗೆ ವ್ಯಂಜ ಆಗ್ತು ಆ ಭಗವಂತ ಈ ಜಗತ್ತಿಗೆ ವ್ಯಂಜಕನಾಗಿದ್ದಾನೆ ಅದು ಹುಟ್ಟಲಿಕ್ಕೆ ಕಾರಣನಾಗಿದ್ದಾನೆ ಇಷ್ಟರೂ ಕೂಡ ಏನು ಅವ್ಯಯಂ ಸರ್ವ ವಿಕಾರರಹಿತ ಇಷ್ಟೆಲ್ಲ ಕೆಲಸ ಮಾಡ್ತಾನೆ ಸರ್ವಥ ಅವನಿಗೆ ಆಯಾಸ ಇಲ್ಲ ವಿಶ್ವನ್ನಂಗಿಲ್ಲ ಎಂದೂ ಇಲ್ಲ ಸರ್ವ ಸರ್ವ ಇದಾಗಿ ಭಗವಂತನ ಒಂದು ಅತ್ಯಂತ ಅದ್ಭುತವಾಗಿರತಕ್ಕಂಥ ಅವಿಕಾರಿತ್ವ ಅವಾರಿ ತೋರಿಸುವಂಥ ಒಂದು ಮಹಿಮೆಯನ್ನು ಭಗವಂತ ಇಲ್ಲಿ ಹೇಳುವಂಥವನಾಗುತ್ತಾಗಿದ್ದಾನೆ ತಪಾಮಿ ಮತ್ತಿನ್ನೂ ಮುಗಿದಂಥ ಭಗವಂತ ಇನ್ನೂ ಅದನ್ನು ನೋಡಿಕೊಳ್ಳೋ ಹೇಳಿದ್ರೆ ಹೇಳ್ತಾನೆ ನಾವು ಇಷ್ಟೆಲ್ಲ ಹೇಳಿದ್ರೆ ನಮ್ಗೆ ಗೊತ್ತಾಗಿಲ್ಲ ಅವನು ಅದು ನಮ್ಮ ದುರ್ಭಾಗ್ಯ ಅಷ್ಟೇ ಇಷ್ಟು ಮಹಿಮೆ ಹೇಳಿದ ಭಗವಂತ ಹೇಳ್ಕೊಳ್ಳೋ ತಾನೇ ಇಲ್ಲಿ ಕೃಷ್ಣ ಗೀತಾನ ಯಾರು ಏನೇನು ಹೇಳ್ಬಿಡ್ತಾರೆ ಅಷ್ಟೇ ಸುಮ್ಮನೆ ಏನು ಅಹಂ ಕೃತೋ ಹಮ್ಮ ಯಜ್ಞ ಅವನೇ ಯಜ್ಞ ಅವನೇ ಬರ್ಬಿಡ್ತಾರೆ ಗೀತಾ ಆದು ಬರ್ಬಿಡ್ತಾರೆ ಅವನೇ ಯಜ್ಞ ಅವನೇ ತುಂಬ ಅವನೇ ಬರ್ತಾ ಬರ್ತಾರೆ ಮಹಾ ಮಿಥ್ಯಾಜ್ಞಾನ ತಪಾ ಅಹಂ ಅಹಂ ವರ್ಷಂ ನಿಗೃಹಾ ಉತ್ೃ ಉತ್ ಉತ್ಸೃಜಾ ಚೆ ಅಮೃತ ಜಯ್ಯೋ ಮೃತ್ಯುಶ್ಚ ಸದಾ ಅರ್ಜುನ ನೋಡಜ್ಜುನ ಕೇಳು ತಿಳ್ಕೊಂತ ಅಂತ ಹೇಳ್ದ ಎಷ್ಟು ಹೇಳ್ದ ಭಗವಂತ ಕೃತು ಅಂತ ಹೇಳ್ದ ಯಜ್ಞ ಅಂದ ಸ್ವಧಾ ಅಂದ ಔಷಧಿ ಅಂದ ಮಂತ್ರ ಅಂದ ಆಜ್ಯ ಅಂದ ಅಗ್ನಿ ಅಂದ ಹುತಾಂತ ಎಷ್ಟು ಎಷ್ಟು ಭಗವಂತ ಒಂದು ಮೂವತ್ತರ ಹೇಳ ಎಲ್ಲ ಹೇಳ ಭಗವಂತ ಗರಿಷ್ಠವಾಗಿ ಮತ್ತಷ್ಟೇ ಅಲ್ಲ ನಾನು ಸರ್ವಥಾ ಅಂತ ಹೇಳಿದಾಗ ತಪಂ ಕರ್ತ ತಪಾಮಿ ಅಹಂ ಸೂರ್ಯನ ಇದ್ದುಕೊಂಡು ನಾನು ಸರ್ವದಾ ಬಿಸಿಲು ಕೊಟ್ಟು ಸಿಕ್ಕಿ ಹುಟ್ಟಂಗೆ ಮಾಡಿ ನೀರೆಲ್ಲ ಇದನ್ನು ಹಿರಿಕೊಳ್ತಾ ಇದ್ದೆ ನಾನು ತಪಂ ಆಗ್ತಾ ಇದ್ದೆ ಜನರಿಗೆಲ್ಲ ಈ ಸೂರ್ಯ ಸೂರ್ಯ ಸೂರ್ಯಗಂತ ಏನು ಸೂರ್ಯ ಬಿಸಿಲು ಬಂತ ಸೂರ್ಯ ಬಿಸಿಲೆಲ್ಲ ಭಗವಂತ ಬಿಸಿಲು ಕೊಡ್ತಾನೆ ಭಗವಂತ ಅವನು ಇದ್ಕೊಂಡು ಇದು ತಾಪ ಕೊಡುವಂಥವನಾಗಿ ನಮಗೆಲ್ಲ ಈ ತಾಪ ಕೊಡುವಂಥವನಾಗಿದೆ ಮತ್ತು ಅಹಂ ವರುಷಂ ಆ ಮೇಘಚಕ್ರ ನೀರು ಹಿಡ್ಕೊಂಡು ಅವನ ಮೇಘಗಳನ್ನಾಗಿ ಮಾಡಿ ಅವೆಲ್ಲ ಅವನೊಂದು ಕಡೆ ಸೇರಿಸಿ ಗಾಳಿ ಬಿಟ್ಟ ಯಾವ್ದು ಮಾಡಿ ಎಲ್ಲಿ ಹೋಗಬೇಕು ಆ ರೀತಿ ಹೋಗುವಂತೆ ಮಾಡಿ ವಾಯುದೇವರ ಸಹಾಯ ತೊಗೊಂಡು ವಾಯ್ದೇವರ ಸೇವೆಯನ್ನು ತಗೊಳ್ಕೊಳ್ಳೋದು ಆ ಮಾಡಿಗಳನ್ನು ಅಲ್ಲಿ 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 ಹೋಗುವಂಥ ಮನಾಗಿ ಎಲ್ಲಿ ಬಂದಾಗ ನೀರು ಬಿಡ್ತಾನೆ ವಿಷಜಾಮಿ ಅವುಗಳ ಇದ್ದೇನೆ ನಾನು ಮೊದಲೇ ನಿಗ್ರಣಾಮಿ ನೀರು ಹಿಡಿ ಹಿಡ್ಕೊಂಡ್ಬಿಡ್ತೇನೆ ಆಮೇಲೆ ಅದು ಬಂದಾಗ ವಿಸಜಾಮಿ ಮತ್ತು ನಿಗಣ್ಣಾಮಿನೂ ಬಸುಮಾರ ಮಳಿ ಬಂದು ಹಂಗೆ ಬಂದುಬಿಟ್ಟೇ ಮಾಡಬೇಕು ಮಳೆ ನಿಂತು ನಮ್ಮ ಕಡೆಗೆ ಒಂದು ಕಡೆ ಮಳೆ ಕರೀತಾ ನೀರು ಹಿಡಿದು ಹಿರ್ಕೊಳ್ತೀನಿ ಮೋಡಗಳನ್ನು ಮಾಡ್ತೀನಿ ಆ ಮೋಡಗಳನ್ನು ತೆಗೆದುಕೊಂಡು ಹೋಗುತ್ತಾಗಿದ್ದೇನೆ ಎಲ್ಲಿ ಮಳೆ ಕರಿಬೇಕು ಅಲ್ಲಿ ಕರಿತೀನಿ ಮಳೆ ಕರಿತೀನಿ ಮತ್ತೆ ನೆಲೆಸ್ತೀನಿ ನಾನು ಎಲ್ಲ ಭಗವಂತನ ಕಾರ್ಯ ಅಂತ ಹೇಳ್ತಾರೆ ಅದಕ್ಕೋಸ್ಕರವಾಗಿ ಸರ್ವಥ ಇದು ಎಲ್ಲ ಭಗವಂತನ ಅದ್ಭುತವಾಗಿರತಕ್ಕಂಥ ಮಹಿಮೆ ಇದು ಹೇಳ್ತದೆ ಏನು ಎಂಟು ವ್ಯಾಸಿ ಸಾಗುತ್ತು ಅಂತ ಅನ್ನಬಾರ್ದು ಉನ್ನತ ತಪ್ಪಂ ಸಪೇತೆ ಬೈ ಅಂತ ಏನು ಮಾಡ್ಬಿಟ್ಟು ಸಾಕ ಸಾಕ ಬಿಡದ ಮಾರಾ ಅಂತ ಅನ್ನಬಾರ್ದು ಬೈಬಾರ್ದು ಅಥವಾ ವರ್ಷ ಬೇತ ಮಳೆ ಹತ್ತು ಬಿಟ್ಟು ನೋಡೋ ಮಾರಾ ಸುಡುಗಾಡ ಬಂದು ನೋಡ್ತೀನಿ ಬೈ ಬಾರ್ದಂಗೆಲ್ಲ ಬೈಬಾರ್ದು ಭಗವಂತ ಆ ಕಾಲಕ್ಕೆ ಇಟ್ಟಾನೆ ಅದಕ್ಕೂ ಸರವಾಗಿ ಸರ್ವತಃ ಯಾವುದೂ ಬೈಯಬಾರದು ಚಳಿ ಬಂದ ಬಯಬಾರದು ನಮ್ಮ ತುಳ್ಕೊಳ್ಳಿ ಯುಕ್ತ ಇಲ್ಲ ಅಷ್ಟೇ ಭಗವಂತ ಕೊಡೋ ಕಾಲಕ್ಕೆ ಕೊಡುತ್ತಾನೆ ಅದಕ್ಕೂ ಸರವಾಗಿ ಸರ್ವತ ತಾಪ ಕೊಡ್ತಂತ ನಾನು ಮೋಟರ್ಗಳನ್ನ ಮಾಡುವ ನಾನು ಮಳೆ ಕರೆಯೋದು ನಾನು ಮದ ಮಳೆ ನಿಲ್ಲಿಸೋನು ನಾನಾಗಿದ್ದೆ ಜಾಮಿದೆ ಮತ್ತು ಅಂತ ಹೇಳಿದಾಗ ಅಮ ಅಮ ಅಮೃತಂ ಮುಂದೆ ಅಮೃತಮ್ ಅಂತ ಹೇಳಿದ ಭಗವಂತ ಅಮೃತಂ ಜೈವ ಮೃತ್ಯುಶ್ಚ ಅಮೃತ ಅಂತ ಹೇಳಿದಾಗ ಎಲ್ಲ ಇಂದ್ರಿಯಗಳಲ್ಲೂ ಇರುವಂಥ ಮನಾಗಿ ದೇಹಧಾರಣ ಮಾಡಿ ಮರಣವನ್ನು ಪರಿಹಾರ ಮಾಡಿ ಅಮೃತನಾಗಿದ್ದೇನೆ ನಾನು ಏ ಮೇನು ರೀ ಕೈಗಾಲು ಹೋಗಿಬಿಟ್ಟಿದ್ದು ನಮ್ಮದು ಮತ್ತೆ ದೇವರು ಡಾಕ್ಟರ್ ಕಡೆ ಹೋದ್ವಿ ಒಂದೀಸ್ರೆ ಕೊಟ್ಟರು ಭಗವಂತಲ್ಲಿ ಕೊಡದ ನಾನು ಭಗವಂತಲ್ಲಿ ಒಣಗಿದ್ದು ಡಾಕ್ಟರ್ ಮೂಲಕವಾಗಿ ಬುದ್ಧಿ ಹಾಕಿ ಅವ್ನು ಆಯುಷ್ ಇಟ್ಟಿರ್ತಾರೆ ಭಗವಂತ ಅದೇ ಡಾಕ್ಟರ್ ಬದುಕಿಸಿದ ದೇಹ ದಿಹೆ ಆಗಿದೆ ಮತ್ತೆ ಸರಿಯಾ ಮತ್ತೆ ನಮ್ಮ ಅಡ್ಡಳ್ಳಿಗೆ ಬಂತು ಮಗ ನಾಲ್ಕಿಗೆ ಬಂತು ಕೈ ನೋವಾಗಿತ್ತು ಸ ಕೈ ಸಮ ಆತು ಯಾಕೆ ಭಗವಂತ ಮಾಡ್ತಾನೆ ಆ ಕೆಲಸ ಎಲ್ಲ ಅದಕ್ಕೋಸ್ಕರ ಭಗವಂತ ಮೃತಿಯನ್ನು ಪರಿಹಾರ ಮಾಡಿದ ಭಗವಂತ ಅಮೃತನಾಗಿದ್ದೇನೆ ನಾನು ಮತ್ತಷ್ಟೇ ಅಲ್ಲ ಪ್ರಳಯ ಕಾಲ ಬಿಟ್ಟು ಬೇರೆ ಕಡೆ ಸಮಾನ ಮಾಡ್ತೇನೆ ನಾನು ಅವರಷ್ಟು ಮುಂದೆ ಸಮಾನ ಮಾಡ್ತೇನೆ ನಾನು ನನಗೆ ಮೃತಿಯೊಂದು ಕರೆಯುತ್ತಾರೆ ಮೃ ಮೃತ್ಯ ಕರೆಯುತ್ತೆ ಮೃತ್ಯುಶ್ಚ ಮೃತ್ಯೊಂದು ಕರೆಯುತ್ತಾರೆ ಕಾಲಕ್ಕಂದು ಎಲ್ಲರೂ ಹೋಗಿಬಿಡ್ತಾರೆ ಕರೆ ಪ್ರಳೆಯ ಕಾಲ ಇಲ್ಲೇ ಇದ್ದಾಗ ಮರಣ ಬಂದಾಗ ಭಗವಂತ ಸಮಾರ ಮಾಡ್ತಾನೆ ಭಗವಂತ ಯಮ ಸಮಾರ ಮಾಡೋವಲ್ಲ ಮೃದನು ಸಮಾರ ಮಾಡೋಲ್ಲ ಭಗವಂತ ಸಮಾರ ಮಾಡ್ತಕ್ಕ ಅದಕ್ಕೆ ಮೃತ್ಯೊಂದು ಭಗವಂತ ಕರಿ ಕರಿತಾಗಿದ್ದಾರೆ ಮತ್ತು ಸದಸ್ಯಹಾಮ ಅರ್ಜುನ ಸತ್ಕಾರ್ಯವಾದಂಥ ಸತ್ಕಾರಗಳ ಸಮೂಹ ನಾನು ಘಟಪಟಗಳೆಲ್ಲ ಅವಲ್ಲ ಅವರ ಅಂತರ್ಯಾಮ ಗೆದ್ದುಕೊಂಡು ಘಟಕ್ ಘಟ ಅಂತ ಒಂದು ಕೊಟ್ಟು ನಾನಾಗಿದ್ದೇನೆ ಮತ್ತು ಕಾರಣಗಳ ಸಮೂಹವಲ್ಲ ಮೃತ್ ಮೃತ್ಪಿಂಡ ಘಟಕ್ ಕಾರಣ ಘಟವನ್ನು ಘಟಕ್ ಘಟದ್ದು ಕೊಟ್ಟು ನಾನು ಅಲ್ಲಿ ಘಟದಲ್ಲಿ ಇದೊಂದು ಆಗಿದ್ದೇನೆ ಅದಕ್ಕೆ ನಾನು ಸತ್ತಾಗಿದ್ದೇನೆ ಇನ್ನು ಮೃತ್ಪಿಂಡದ ಅದು ಕಾರಣ ಆಗಿದೆ ಕಾರಣ ಸಮೂಹಗಳು ನಾನಿದ್ದೇನೆ ಅದಕ್ಕೊಂದು ನಾನು ಸಸದ ಅಸತ್ತಾಗಿದ್ದೇನೆ ಅಂತ ಭಗವಂತ ಈ ರೀತಿಯಾಗಿ ಏನು ಹೇಳಿದಾಗ ಈ ಹಹಮ್ ಅಂತ ಹೇಳಿ ಏನು ಹೆಳಗಡೆ ಹೇಳೋಣಲ್ಲ ಎಂತ ಹೇಳಿದಾಗ ಈ ಪುನಃ 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 ಹೇಳುವಿಗೆ ಅಂತ ಹೇಳಿದಾಗ ಇದು ಏನಪ್ಪ ಹಿಂಗೆ ಸುಮ್ಮನೆ ಹೇಳ್ತಾನೆ ಏನು ನಾನೇ ಹೇಳಿದ್ದೇನೆ ನಾನೇ ಅದೇ ಮಾಡಿದೆ ನಾನು ನಾನೇ ಅಮ್ಮ ನಾನೇ ಅದೇ ನಾನು ಹೇಳಿದೆ ನಾನೇ ಅಲ್ಲಿ ನಾನೇ ಸುಮ್ಮನೆ ಹೇಳ್ತಾರೆ ಅಲ್ಲಿ ಅಲಗ್ನ ನಾನೇ ಇಲ್ಲಿ ಮದುವೆ ಅದು ನಾನೇ ಅಂತ ಹೇಳ್ತಾರೆ ಸರ್ವಧಾರನ ಇಲ್ಲ ಅದಕ್ಕೆ ಹಿಂಗೆ ಔಪಚಾರಿಕವ ಅದೆಲ್ಲ ಔಪಚಾರಿಕ ಅದು ನಾವು ಮಾಡಿದ್ರಂ ಇಲ್ಲ ಮೊಬೈಲೇ ಹೋಗಿ ಅಷ್ಟೈವ ಭಗವಂತ ಹಂಗಲ್ಲ ನಾನೇ ಯಜ್ಞ ನಾನೇ ಮೃತ್ಯು ನಾವು ಸ್ವಲ್ಪ ಔಪಚಾರ ನಾನೇ ಮುಖ್ಯ ಮಾಡ್ತಕ್ಕಂಥದ್ದು ಬೇರೊಬ್ಬರು ಮಾಡುವುದಿಲ್ಲ ಎಲ್ಲ ನನ್ನ ಅಧೀನವಾಗಿದ್ದಾರೆ ಅಂತ ಹೇಳಲಿಕ್ಕೆ ಭಗವಂತ ಔಪಚಾರಿಕವಲ್ಲ ಇದು ನಿರೂ ನಿರುಪಚರಿತ ಅಂತ ಹೇಳುವಂಥ ಅಭಿಪ್ರಾಯದಲ್ಲಿ ಅಹಂ ಅಹಂ ಎಲ್ಲ ಕಡೆ ಅಹಂ ಹೇಳಣನು ಭಗವಂತ ಈ ರೀತಿಯಾಗಿ ಅಥವಾ ಸತ್ಯ ಅಸತ್ಯಂದೇನರ್ಥ ಸಾಧುಗುಣಪೂರ್ಣತ್ವ ಸತ್ ಭಗವಂತನ ಸದ್ಗುಣಗಳೇ ಭಗವಂತನ ದುರ್ಗುಣ ಒಂದು ದೋಷಗಳು ಒಂದೂ ಇಲ್ಲ ಅದಕ್ಕೆ ಭಗವಂತ ಸತ್ಯಂದು ಕರೆಯುವಂಥವನ್ನಾಗುತ್ತಾಗಿದ್ದಾರೆ ಮತ್ತು ಅಸತ್ಯಾಗ್ಯವಂತ ಹೇಳಿದಾಗ ಅವನಷ್ಟು ಗುಣಗಳಿಗೆ ಇನ್ನೊಬ್ಬರಿಲ್ಲ ಅದಕ್ಕೆ ಆಗಿದ್ದಾನೆ ಭಗವಂತ ಈ ರೀತಿಯಾಗಿ ಭಗವಂತ ಸತ್ತು ಅಸತ್ಯಂದು ನಾನು ನಾನು ಕರೆಯಲ್ಪಡ್ತಾ ಇದ್ದೇನೆ ಅರ್ಜುನ ತಿಳ್ಕು ಅಂತ ಹೇಳ್ತಾ ಇದ್ದಾನೆ ಅವನ ನಿಮಿತ್ತವಾಗಿ ನಮಗೆಲ್ಲ ಭಗವಂತ ಹೇಳುವಂಥವನಾಗ್ತಾ ಇದ್ದಾನೆ ಇನ್ನು ಈ ಮೇಲೆ ಒಂದು ಆಕ್ಷೇಪ ಏನು ಹೇಳಿದಾಗ ಸರ್ವಯಜ್ಞಾದ ಭಕ್ತೃತ್ನಾಗ ಭಗವಂತನು ಅಹಂ ಕೃದುಃ ಅಂತ ಏನು ಏನು ಹೇಳಿದ್ದೇವೆ ಕೃಷ್ಣ ಇದೆಲ್ಲ ಇದು ಸರಿ ಸ್ವಲ್ಪ ಸರಿಯಾಗಿ ತೋರುವುದಿಲ್ಲ ಒಂದು ವೇಳೆ ಅಹಂ ಕೃದುಃು ಅಹಂ ಯಜ್ಞ ಅಹಂ ಅಹಂ ಅಗ್ನಿಹಿ ಅಹಂ ಅಜ್ಜ ಅಂತೆಲ್ಲ ಹೇಳ್ಬೋದು ಹೊಂಟಲಿ ನೀನು ಈ ತ್ರೈವಿದ್ಯರು ಅಂತೊಬ್ಬರಿದ್ದಾರೆ ಗೊತ್ತೊಂದೇ ಅರ್ಜುನ್ ಹಿಂಗೆ ಸಂಖ್ಯೆ ಬರುವ ತ್ರೈವಿದ್ಯರು ಅಂತಿದ್ದಾರೆ ಸರ್ವಧಾಮನಿಗೆ ಏನಂತ ಹೇಳಿದಾಗ ಭಗವಂತ ಸರ್ ಸರ್ ಭಗವಂತನೇ ಮಾಡ್ಕೊಂಡು ಬೇರೆ ಯಜ್ಞಗಳು ಮಾಡೋಂಗಿಲ್ಲ ಅವರು ಬರೀ ಮೂರು ಬಿದ್ದ ಧರ್ಮ ಅರ್ಥ ಕಾಮಗಳಷ್ಟೇ ಅವ್ರಿಗೆ ಬೇಕವರಿಗೆ ಮುಖ್ಯನ ಬೇಡ ಅದಕ್ಕೆ ಭಗವಂತ ಸರ್ವತ್ಮ ಗೊತ್ತದ ಖರೆ ಆದರೆ ಶೀಘ್ರವಾದಂಥ ಪೃಥ್ವೇಗಿ ಫಲ ತಿಳ್ಕೊಂಡು ಭಗವಂತನನ್ನೇ ಪೂಜಾ ಮಾಡದೆ ಬೇರೆ ಪೂಜಾ ಮಾಡಿ ಕಳಿ ಅಂತಾರೆ ಅಂತಾರಷ್ಟೇ ಅವರು ಅದಕ್ಕೋಸ್ಕರವಾಗಿ ಆ ತ್ರೈವಿದ್ಯರು ಏನು ಮಾಡ್ತಾರಲ್ಲ ಅವರು ಮಾಡೋ ಯಜ್ಞಕ್ಕೂ ನೀನೇ ನೀನೇ ಅಹಂ ಯಜ್ಞ ಅಂತ ಕೃತು ಕೃತು ಅಂತೇನು ಭಕ್ತರು ಮಾಡುವಂಥ ನಿಮ್ಮ ಭಕ್ತರು ನಿನ್ನ ಭಕ್ತರು ಮಾಡುವಂಥ ಯಜ್ಞಗಳಿಗೆ ನೀನು ಯಜ್ಞ ಅಥವಾ ಕೃತು ಅಂತ ಹೇಳಬಹುದು ನೀವು ಅಹಂ ಹೇಳಬೋದು ಅವ್ರು ಮಾಡೋದಕ್ಕೂ ನಿನಗೆ ನೀನು ಭಾಗದೇನು ಅಂದರೆ ನಿನಗೂ ಸರ್ವಥ ಭಾಗವತರು ಮಾಡ್ದಕ್ಕಂಥ ಯಜ್ಞಗಳಿಗೂ ಒಳ್ಳೆದಿ ಸರ್ವ ಏನು ಫಲ ಇಲ್ಲಂಗೆ ಆಗಿಬಿಡ್ತಾನೆ ಹಂಗಾರೆ ಅವರಿಗೂ ಅಷ್ಟೇ ಇವರಿಗೂ ಅಷ್ಟೇ ಮೂವತ್ತು ಇಬ್ಬಿದೋನು ಒಂದು ರ್ಯಾಂಕ್ ಹೊಡೆದ ಮಮಗೊಂದು ರ್ಯಾಂಕ್ ಇಮಗೊಂದು ರ್ಯಾಂಕ್ ಆಗಿಬಿಡ್ತೀವಿ ಇಬ್ಬರು ರ್ಯಾಂಕ್ ಹೊಡ್ದು ಏನಂಗೆ ಆಗ್ತಲ್ಲ ಸರ್ಬತಾ ಫಲಭೇದಿಲ್ಲ ಅದಕ್ಕೂ ಸರವಾಗಿ ಈ ಮತ್ತೆ ಇದಕ್ಕೇನು ಹೇಳ್ತೀನಿ ಅಂತ ಹೇಳಿದ ಸರ್ವತ ಎಲ್ಲಿ ಆ ರೀತಿಯಾಗಿಲ್ಲ ಅಂದರೆ ಹೇಳ್ತಾನೆ ಅದು ಅದಕ್ಕೆ ಭಗವಂತ ಭೋಜನಾವಾದಂತಹ ಭೋ ಭಜನ ಮಾಡುವಂಥ ತ್ರೈವಿದ್ಯರ ಒಂದು ಯಜ್ಞ ಫಲನ ಇವರಿಗೆ ಭಾಗವತರಿಗೆ ಫಲ ಬೇರೆಯಾಗಿದೆ ನನ್ನ ಭಕ್ತರಿಗೆ ಬೇರೆ ಫಲ ದೈವಿದ್ದರಿಗೆ ಬೇರೆ ಫಲ ತ್ರೈವಿದ್ದರು ಭಕ್ತರೇ ಇನ್ನೂ ಅವರಿಗೆ ಆ ಭಕ್ತಿ ಬರಾಕಾಷ್ಟದಲ್ಲಿ ಮುಟ್ಟಿಲ್ಲ ಅದಕ್ಕೆ ಅವರಿಗೆ ನಮ್ಮ ನಮ್ಮ ಫಲ ಬೇರೆ ಎಂದು ಭಗವಂತ ಹೇಳುವಂಥವನಾಗಿ ತ್ರೈವಿದ್ಯಾ ಮಾಂ ಸೋಮಪಾಹ ಪೂತಪಾಪ ಯಜ್ಞೈರಿಷ್ಟ ಸ್ವರ್ಗತಿಂ ಪ್ರಾರ್ಥೆಯಂತೆ ತ್ರಿಪುಣ್ಯಪಣ್ಣದ್ದುಸಂದ್ರ ಲೋಕಂ ಅಶ್ನಂದಿ ದೇವನ್ ದ್ವಿ ಭೋ ದ್ವಿ ದೇವ ಭೋಗಾನ್ ಅಂತ ಭವ ಹೇಳ್ತಾನೆ ಋಗ್ಗಜ ಸ್ಥಾಮ ಲಕ್ಷಣವಾಗಿರತಕ್ಕಂಥ ವೇದಗಳು ಅವರನ್ನು ಅವರು ದೈವಿದ್ದರು ಒಪ್ಪುತ್ತಾರೆ ವಿಷ್ಣು ಸರ್ವೋತ್ತಮ ಅಂತ ಗೊತ್ತಿದ್ದರೂ ಕೂಡ ಶೀಘ್ರ ಫಲ ಕೊಡಂಗಿಲ್ಲ ವಿಷ್ಣು ಅಂತ ಅವ್ರಿಗೆ ಒಂದು ಮುಂದಿನ ಭಯ ಅವರಿಗೆ ಇವನು ಇವನು ಪೂಜೆ ಮಾಡಿದ್ರೆ ಭಾಳ ಕಷ್ಟ ವಿಕಷ್ಟು ಇವನಿಗೆ ಅಂತ ತಿಳ್ಕೊಂಡು ಇದು ನಾನು ತಿಳ್ಕೊಂಡು ಸರ್ವತಃ ಮುಖ ಮುಖ್ಯವಾಗಿ ಪ್ರತಿಯಮಾನದ ಸ್ವರ್ಗಾದಿ ಹೋಗಬೇಕು ನಮಗೆ ಒಟ್ಟು ಆರಾಮ ನೋಡ್ಬಾ ಸ್ವರ್ಗದ ಆರಾಮ ಆರಾಮರ್ತದಲ್ಲೋ ಸಾಕು ನಮಗೆ ಯಜ್ಞಗಳನ್ನು ಮಾಡೋಣ ಅಂಥೇಳಿ ಅನ್ಯ ದೇವತೆಗಳ ಕೂರಿಸುವಂಥವನಾಗಿ ಕುಳಿಸುವಂಥವನಾಗಿ ಮಾಡಿದೆವು ಪವಮಾನ ಯಜ್ಞ ಗಣ ಹೋಮ ಚಂಡಿ ಹೋಮ ಎಲ್ಲ ಇದನ್ನು ಲಕ್ಷಣ ಇದೆಲ್ಲ ನನ್ನ ಮನೆ ಮಾಡಿದೆ ಮದುವೆ ಅದು ಹವಾಮಾನ ಹೋಮ ಕಡಿಗೆ ಹದಿನಾಲ್ಕು ದಿನ ಹದಿಮೂರು ಮೀತ್ ಹದಿನಾಲ್ಕು ದಿನ ಪವಮಾನ ಹೋಮನೇ ಪವಮಾನ ಯಾಕೆ ಮಾಡಿದೆ ಎಷ್ಟು ಮಂದಿ ಗೊತ್ತೂ ಗೊತ್ತಿಲ್ಲ ಪೂರ್ಯ ಹೇಳ್ತಾರೆ ಮಾಡಿಬಿಡ್ತಾರೆ ಅಷ್ಟೇ ಪವಾನು ಹೂಮ ಏನೋ ಅದು ಇದು ಪ ಅದೊಂದು ಇದೇ ಪ್ರಾಯಶಿದ್ದ ಹೋಮ ಖರೀದಿ ಅದು ಅಭಕ್ಕೆ ಭಕ್ಷಣ ಮತ್ತು ದೋಷ ಇರುತ್ತೆ ಬಂದು ಮಾಡೋದು ಎಲ್ಲದಕ್ಕೂ ಮದುವೆ ಆದರೆ ಅದಕ್ಕೆ ಪ್ರಮಾಣ ಹೋಮ ಮಾಡಿದ್ವಿ ಮುಂಜೆದು ಪ್ರಮಾಣ ಹೋಮ ಮಾಡಿದ್ವಿ ಅಂತ ಹೇಳ್ತಾರೆ ಎಲ್ಲ ತೆರವುದರ ಲಕ್ಷಣ ಇದೆಲ್ಲ ಅದಕ್ಕೋಸ್ಕರ ಈ ರೀತಿಯಾಗಿ ಪ್ರತಿಮಾನವಾಗಿರತಕ್ಕಂಥ ಫಲವೊಂದಿಸಿ ಮಾಡಿಕೊಂಡು ಒಂದು ಏನು ಅಂದಿದ್ದು ಪೂಜೆ ಮಾಡ್ತಾರಲ್ಲ ಅವರು ಸರ್ವಥ ಆ ರೀತಿಯಾಗಿ ಮಾಡಿ ಹಂಗೆ ಮಾಡಿದರೂ ಕೂಡ ಕೊನೆಗೆ ಕೃಷ್ಣಪ್ರಣೋತ್ಸವ ಅಂತಾರೆ ನೋಡು ಏನು ಹೇಳೋದು ಕೃಷ್ಣಾರ್ಭವಸ್ಥೆ ಎಂದೇ ಅಂತಾರೆ ಅದಕ್ಕೋಸ್ಕರ ಕೃಷ್ಣ ಸಮರ್ಪಣೆ ಮಾಡುವಂಥವ್ರ ಅದು ಅದಕ್ಕೋಸ್ಕರವಾಗಿ ಸರ್ಬಧಾಯಿಯವರು ತ್ರೈವಿದ್ದರು ನನ್ನನ್ನು ಬೇರೆ ದೇವತೆಗಳನ್ನು ಯಜ್ಞೆ ಮಾಡಿ ನನ್ನ ಕೊಣೆ ಕೃಷ್ಣಾರ್ಪಣ ಅಂತಾರಲ್ಲ ಸರ್ವಧಾಯಿಯು ಇವರು ಕೂಡ ಪಾಪಿಗಳಲ್ಲ ಪುಣ್ಯಮಂತರೇ ಅಂದರೆ ಸಾತ್ವಿಕರೇ ಆದರೆ ಮತ್ತು ನಾನು ಇದ್ದೇನೆ ನನ್ನ ಕೂಡ ಯಜ್ಞ ಮಾಡಿಕೊಂಡು ಕೃಷ್ಣಾರ್ಭಣ ನನಗನ್ನು ಫಲವನ್ನು ಬೇಕೆ ಮಾಡದೆ ಇದು ಮಾಡಬೇಕು ಅನ್ನೋದು ಬುದ್ಧಿ ಅವರಿಗೆ ಬಂದಿಲ್ಲ ಪಾಪ ಇನ್ನೂ ಬಂದಿಲ್ಲ ಅಷ್ಟು ಬುದ್ಧಿ ಅದಕ್ಕೋಸ್ಕರ ತ್ರಿವಿದ್ದರು ಕೊನೆಗೆ ಏನು ಮಾಡ್ತಾನೆ ಹೇಳಿದಾಗ ಸೋಮಪಾನ ಮಾಡ್ತಾರೆ ಎದ್ದು ಮುಂದೆ ಸೋಮ ಸೋಮರಸ ಸೋಮಪಾನ ಮಾಡ್ತಾರೆ ಸೋಮಪಾಹ ಪುನಪಾಪ ಏನಾಗ್ತದೆ ಅವರ ಈ ಪಾಪಗಳು ಹೋಗ್ತಾವೆ ಅದರಿಂದ ಸ್ವರ್ಗತಿ ಪ್ರಾರ್ಥೆಯಂತೆ ಸ್ವರ್ಗ ಆಗಲಿ ಸುಖವಾಗಲಿ ನಾವು ಸುಖವಾಗಿರಬೇಕು ನಾನು ಆಯುಷ್ಯ ಆರೋಗ್ಯ ಐಶ್ವರ್ಯ ಅಭಿವೃದ್ಧಿರ್ಥಂ ಅಂತ ಹೇಳಿ ಸಂಕಲ್ಪ ಮಾಡಿ ಶುರು ಮಾಡ್ತದೆ ಅದಕ್ಕೋಸ್ಕರವಾಗಿ ಬಲ ಬರ ಬಲಪಡೋಣ ಅದಕ್ಕೆ ಇಂಥ ಸ್ವರ್ಗತಿಯನ್ನು ಹೊಡೆದ ಮೇಲೆ ಸುರೇಂದ್ರ ಲೋಕಮಸ್ನಂತೆ ದಿವ್ಯಾನ್ ದಿವಿ ದಿವಿ ಭೋಗ ದೀವಭೋಗ ಭೋಗಾನ್ ಸ್ವರ್ಗಗಳಿಗೆ ಹೋಯ್ ಸ್ವರ್ಗದಲ್ಲಿ ಮತ್ತು ಅನೇಕ ಕಂಪಾರ್ಟ್ಮೆಂಟ್ ಅಲ್ಲಿ ಭಾಳ ಆ ಅಲ್ಲಿ ಹೋಗಿದ್ದು ನೋಡು ಸರ್ವಥ ಅಲ್ಲಿ ಅನೇಕವಾದಂಥ ದಿವ್ಯವದ ಭೋಗಗಳನ್ನು ಅಲ್ಲಿ ಅಲ್ಲಿ ಭೋಗ ಮಾಡುವಂಥವರಾಗಿದ್ದಾರೆ ಅಲ್ಲಿಂದ ಅಲ್ಲಿ 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 ಅನೇಕ ವರ್ಷಪರಂತ ಇರುವಂಥ ಪುಣ್ಯವನ್ನು ಮಾಡುವಂಥವರಾಗಿದ್ದಾರೆ ತೇತೇ ಭುಕ್ತ ಬಾ ಸ್ವರ್ಗಲುಕಂಬೆ ವಿಶಾಲಂ ಕ್ಷಿಣೆ ಪುಣ್ಯ ಮತಿಲುಕಂಬಿ ಯವಂ ಏವಂ ತ್ರಿಗಿ ಧರ್ಮ ಅನುಪನ್ನ ಗದಾಗತಂ ಕಾಮಕಾಮ ಲ ಲಭಂತೆ ಅಂತ ಭಗವಂತನ ಮುಂದಿನ ಮಾತು ಈ ಸ್ವರ್ಗ ಕಾಮನೆಯಿಂದ ಮಾಡಿದಂಥವರಾಗ ಇದ್ದಾರಲ್ಲ ಏನು ಮಾಡ್ತಾರೆ ಅಂತ ಹೇಳಿದಾಗ ಸ್ವರ್ಗಲೋಕವನ್ನು ವಿಶಾಲದ ಸ್ವರ್ಗಲೋಕ ಸ್ವರ್ಗ ಸುಖವನ್ನೆಲ್ಲ ಭೋಗ ಮಾಡ್ತಾರೆ ಸ್ವರ್ಗಕ್ಕೆ ಯಾವ ಹೆಂಗೆ ಟಿಕೆಟ್ ಇದ್ದಂಗೆ ಅದು ಕೂಪನ್ ಕೊಡ್ತಾರೆ ಕೂಪನ್ನಲ್ಲಿ ಸ್ವರ್ಗಕ್ಕೆ ಏನು ನಿನ್ನ ಕೂಪನ್ ಹತ್ತು ವರ್ಷ ಬಂದಿಯೇ ಬಾ ಒಳಗೆ ಬಾ ಅಂತ ಹೇಳ್ತಾರೆ ಇಷ್ಟೆಲ್ಲಾದ್ರೂ ನೋಡು ಇಲ್ಲಿ ಎಂಜಾಯ್ ಮಾಡು ಇದು 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 ಪಾರ್ಕ್ ಇದ್ದಂಗೆ ಅಮ್ಯೂಸ್ಮೆಂಟ್ ಪಾರ್ಕ್ ಇದ್ದಂಗೆ ಸ್ವರ್ಗ ಕೊಡ್ತಾರೆ ಪಕೋನ್ ಕೊಡ್ತಾರೆ ಇಲ್ಲಿ ಹೋದ್ರೆ ಒಂದು ಕೂಪನ್ ಹರ್ಕೊಂಡ್ಬಿಡ್ತಾರೆ ಮುಗಿತು ಒಂದು ಕೂಪನ್ ಹೋದ್ರು ಹತ್ತರೊಳಗೆ ಒಂಬತ್ತು ಉಳಿತು ಎರಡನೇ ಹೋದ ಎಂಟು ಉಳಿದು ಹಿಂಗಾಗಿ ಏನಾಯ್ತು ನಾವು ಸ್ವರ್ಗ ಸ್ವರ್ಗ ಇದ್ದು ಸಹಿತ ಆ ಆನಂದ ಪಡ್ಲಿಕ್ಕೆ ಹೋಗಿ ಅವಕಾಶ ಇರೋಂಗಿಲ್ಲ ಅಯ್ಯೋ ಎಂಟು ಉಳಿದು ಅಲ್ಲ ಕಳೀಕೆಂದು ಅಯ್ಯೋ ಮುದು ನಾಳೆ ಮುದು ಹೋಗಿ ಬಿಡ್ತು ಕೃಷ್ಣಾರ್ ಬಣ ಅಂತ ಶಂಕಾ ಹೊಳಿದಲ್ಲಿ ದುಃಖ ಬಿಡ್ತಾನೆ ಅದು ಕಿಣ್ಣೆ ಬೆಣ್ಣೆ ಮತ್ತೆ ರೊಕಂವಿಶಂತಿ ಆ ಕುಬನ್ ಮುಗಿದು ಸರ್ಬತ ಮತ್ತು ಹಾಕಿಬಿಡ್ತಾರೆ ಏನು ನಿರ್ದೇಶ ಹಾಕ್ಬಿಡ್ತಾರ ಆತು ಹೋಗ್ ವಿಶ್ಬಿಡ್ತಾರೆ ಒಂದು ಒಪ್ಪತ್ತು ಒಂದು ಕ್ಷಣ ಇರ್ಲಿಕ್ಕೆ ಬಿಡೋಂಗಿಲ್ಲ ಈ ರೀತಿಯಾಗಿ ಇವರೆಲ್ಲರೂ ಕೂಡ ಸರ್ಬಥಾ ಪುನರಭಿಯಮ ಈ ಒಂದು ಭೂಮಿಯನ್ನು ಬರುವಂಥವ ಕೃತತ್ತಿ ಕೃತತ್ ಅನುಸಯವ ದೃಢಸಮತಿಭ್ಯಾಮ್ ದೇವ ಸೂತ್ರನೇ ಹೇಳಾರೆ ಪುಣ್ಯಗಳ ಅಪೇಕ್ಷೆ ಮಾಡಿದ್ರಿ ಅಲ್ಲಿ ಹೋಗಿದೆ ಮುಗಿತವಾದರೆ ಮತ್ತೆ ಇಲ್ಲಿ ಬರಲೇಬೇಕು ಮತ್ತೆ ರೊಕ್ಕ ವಿಶಂತಿ ಈ ರೀತಿಯಾಗಿರತಕ್ಕಂಥವರು ರಾಗತಾಗಿದ್ದಾರೆ ಇವರು ಮತ್ತಿ ಇಲ್ಲಿ ಬಂದು ಮತ್ತದೇ ರೀತಿಯಾಗಿರತಕ್ಕಂಥ ಮತ್ತೆ ತ್ರೀ ಋಗ್ಗದ ಸ್ವಾಮಿಗಳು ಧರ್ಮಾರ್ಥ ಕಾಮಗಳು ಮತ್ತು ಪೂಜಾ ಮಾಡು ಮತ್ತೋಗು ಮಧ ಈ ರೀತಿಯಾದ ಗತಾಗತಂ ಕಾಮಕಾಮ ಲಭಂತೆ ಭೂಮಿಯಿಂದ ಸ್ವರ್ ನರಕ ನರಕದಿಂದ ಸ್ವರ್ಗ ಸ್ವರ್ಗದ ಭೂಮಿ ಇಂಥ ಗದಾಗತಿಗಳನ್ನು ಹೊಂದ ಹೊಂದವರ ಕಾಮಕಾಮಿಗಳು ಇಂಥ ಒಂದು ಫಲವನ್ನು ಹೊಂದುವಂಥವರಾಗುತ್ತಾರೆ ಹಂಗಾರಾಗಿ ತ್ರೈವಿದ್ಯರ ಫಲ ಹಿಂಗಾದ್ದು ಮತ್ತೆ ನಿನ್ನ ಭಕ್ತರ ಫಲ ಏನು ಕೇಳಿದಾಗ ಅನನ್ಯಾಸಿಂತೆಯ ಯೋಜನ ಪರಿಪಾತತೆ ಅನನ್ಯ ಯೋಜನೆ ಪರಿಪಾಸತೆ ಯೋಗ ಹಿಮ ಮಹಾಮ್ಯಂತ್ರ ತ್ರೈವಿದ್ಯರಿಗಿಂತಹ ಫಲ ಆತು ಮತ್ತು ಪುನಃ ಸ್ವರ್ಗಗಳು ಆದರೆ ನನ್ನನ್ನ ಯಾರು ಅನ್ಯಾಸ ಚಿಂತೆಯಂತೂ ಮಾಮ್ ನನ್ನನ್ನೇ ಭಗವಂತನ ಬಿಟ್ಟು ಇನ್ನೊಬ್ಬರು ಸರ್ವಥಾ ಇಲ್ಲ ಏನು ಮಾಡಿದರೆ ಭಗವಂತ ಆದ್ವೇಷವಾಗೇ ಮಾಡಬೇಕು ಅವನ ಸಮರ್ಪಣೆ ಮಾಡಬೇಕು ಅವನನ್ನೇ ಪೂಜೆ ಮಾಡಬೇಕು ಅಂತ ಅನನ್ಯ ಚಿಂತೆಯಂತ ಮಾಮ್ ನನ್ನನ್ನು ಯಾರು ಅನನ್ಯ ಅಂದರೆ ಇವನ್ನ ಬಿಟ್ಟು ಗತಿ ಇಲ್ಲ ಅಂತ ಚಿಂತನೆ ಮಾಡ್ತಾರೋ ಪೂಜೆ ಮಾಡ್ತಾರೋ ಉಪಾಸನ ಮಾಡ್ತಾರೋ ಸರ್ವಥಾ ಅವರಿಗೋಸ್ತರವಾಗಿ ನಾನು ನಿೋಗ್ಯಮಂ ಮಹಾಮಹಂ ನಿತ್ಯಾಭಿಯುಕ್ತಾನಾಂ ನನ್ನಲ್ಲೇ ಮನಸ್ಸಿಡುವಂಥವರಾಗಿರತಕ್ಕಂಥ ಇಂಥ ಮಹಾತ್ಮನ ಸಾರ್ಧ ಸರ್ದಾ ನಾನು ಅವರು ಯೋಗ್ಯಮವನ್ನು ಅಂದರೆ ಯೋಗ ಅಂದರೆ ಅಪ್ರಾಪ್ತಸ್ಯ ಪ್ರಾಪ್ತಿ ಯೋಗ ಇಂದು ಹಿಂದೂ ಮುಖ್ಯ ಮುಖ್ಯಮಃಾ ಅಂತ ಅವ್ರು ಏನು ಸಿಕ್ಕಿಲ್ಲೋ ಅದಕ್ಕೋಸ್ಕರ ಎಲ್ಲ ದೇಶ ಎಲ್ಲಿ ಎಲ್ಲಿ ಅಭಿಯುಕ್ತಾನೇನಂತ ಎಲ್ಲ ಎಲ್ಲ ದೇಶಗಳಲ್ಲಿ ಕೂಡ ಶರೀರಗಳಲ್ಲಿ ದೇವತೆಗಳಲ್ಲಿ ಭಗವಂತನ ಎಲ್ಲ ಕಡೆ ಇದ್ದಾನೆ ಭಗುತ್ತಿದ್ದ ದೇಹಗಳ ಕಾರ್ಯನವನ್ನು ಮಾಡಿಸುವಂಥವನಾಗುತ್ತಾನೆ ಮತ್ತು ಏನು ಯಜ್ಞಗಳನ್ನು ಮಾಡಿದ್ವಿ ಅದು ಭವದೃಧ್ಯತೆ ಮಾಡಬೇಕು ಇಂದು ಸರ್ವಧಾ ಇವರಿಗೆ ನಾನು ಕ್ಷೇಮವಂದ್ರೂ ಇವರಿಗೆ ಮುಖ್ಯ ಅನ್ನುವಂಥ ಒಂದು ಯೋಗ ಯೋಗವನ್ನು ಕೊಟ್ಟು ಅಪ್ರಾಪ್ತಿ ಅಪ್ರಾಪ್ತಿ ಇರ್ತದೆ ಯೋಗ ಮುಖ್ಯ ಕೊಟ್ಟು ಆ ಕ್ಷೇಮ ಅದನ್ನು ಕ್ಷೇಮ ನಾನು ನಿರಂತರ ಇರುವಂತಹ ನಾನು ವ್ಯವಸ್ಥೆ ಮಾಡುವಂಥವನಾಗ್ತಾ ಇದ್ದೇನೆ ಮುಖ್ಯ ಎಂದು ಸರ್ವದಾ ಅದನ್ನು ಇಲ್ಲ ಅದಕ್ಕೆ ಆ ರೀತಿಯಾಗಿ ಮಾಡುವಂಥವನಾಗದಾಗಿದ್ದೇನೆ ಮತ್ತೊಂದ್ರೇನು ಅಪುನರಾವೃತಿ ಲಕ್ಷ ಲಕ್ಷಣ ಮುಖ್ಯ ಮತ್ತು ಬಂದ ಹುಟ್ಟಿದ ಸತ್ತ ಗರ್ಭವಾಸ ಈ ಆ ದುಃಖಗಳೇ ಸರ್ವಧಾ ಇವನಿಗಿಲ್ಲ ಅದಕ್ಕೋಸ್ಕರವಾಗಿ ಈ ತ್ರೈವಿದ್ಯರಿಗೂ ಮತ್ತು ಈ ನನ್ನ ವಿಶೇಷವಾದ ನನ್ನ ಭಕ್ತರಿಗೂ ಇರುವಂಥ ದೊಡ್ಡದಾಗಿರತಕ್ಕಂಥ ಒಂದು ವ್ಯತ್ಯಾಸವಿದೆ ಅವರಿಗೆಲ್ಲ ಅನಿತ್ಯವಾಗಿರತಕ್ಕಂಥ ನಾಶ ಹೊಂದ ಸ್ವಭಾವವುಳ್ಳಂಥ ಸ್ವರ್ಗಾದಿ ಸ್ವರ್ಗಾದಿಗಳು ಅವರಿಗೆ ಇವರಿಗೆ ಮಾತ್ರ ಸರ್ವದಾ ಎಂದೂ ನಾಶ ಹೊಂದಿರತಕ್ಕಂಥ ಅಕ್ಷಯವಾಗಿರತಕ್ಕಂಥ ಮೋಕ್ಷವನ್ನು ಕೊಡುವಂಥವನಾಗದಾಗಿದ್ದೇನೆ ಅದಕ್ಕೋಸ್ಕರವಾಗಿ ಇವರಿಬ್ಬರೂ ವಿ ವಿಷ್ಣು ಭಕ್ತರೇ ಇವರು ವೈಷ್ಣವತ್ ವೈಷ್ಣವತ್ವರಲ್ಲಿ ಇದ್ದರೂ ಅದರೂ ಕೂಡ ಭಗವದ್ಭೋಗ್ಯವಾಗಿರತಕ್ಕಂಥ ಕರ್ಮವತ್ತದಿಂದ ಇವು ಇವರಿಗೆ ಏನಂದರೆ ಫಲಗಳ ಒಂದು ವ್ಯತ್ಯಾಸವನ್ನು ನಾನು ಕೊಡದಾಗಿದ್ದೇನೆ ಇವರಿಗೆ ನಶ್ವರ ಫಲ ಇವರಿಗೆ ಸರ್ವದ ಅನಶ್ವರ ಫಲವನ್ನು ಕೊಡುವಂಥ ಕೊಡುವಂಥವನಾಗದಾಗಿದ್ದೇನೆ ಎ ಪಿ ಅನ್ಯ ದೇವತಾ ಭಕ್ತಃ ಯಜಂತಿ ಶ್ರದ್ಧಾ ಶ್ರದ್ಧೆಯಾನ್ವಿ ತೇವಿ ಮಾಮೇವ ಕುವಂತೆ ಯಜಂತಿ ಯಜಂತಿ ಅವಿಧಿಪೂರ್ವಕಂ ಅಂತ ಭಗವಂತನ ಮುಂದಿನ ಮಾತು ಈ ಭಾಗವತರು ಒಂದೇನಿದ್ದಾರೋ ನಿನ್ನ ಭಕ್ತ ಅಂತ ಹೇಳ್ದಲ್ಲ ಅವರನ್ನು ಬಿಟ್ಟು ಅನ್ಯ ಅನ್ಯ ದೇವತಾದಿಗಳು ಇದ್ದಾರಲ್ಲ ಅವರಿಗೆ ಫಲ ಏನು ಹೇಳಿದ ಇದನ್ನು ತೆರವಿದ್ದರು ಅಂತಕ್ಕಂಥವರು ಅವರಿಗೆ ಫಲಭೇದ ಹಿಂಗೆ ಯಾಕೆ ಆಗ್ತದೆ ಅವ್ರು ಯಾಕೆ ನೀವು ಅವರಿಗೆ ಸಶಸ್ತ್ರ ಫಲ ಫಲ ಕೊಡ ಇದನ್ನು ನಿತ್ಯ ಫಲ ಕೊಡೋಂಗಿಲ್ಲ ಅಂತ ಹೇಳಿದಾಗ ಎ ಪಿ ಅಂತ ಭಗವಂತ ಹೇಳಿದ ಎ ಪಿ ಎ ಪಿ ಅನ್ಯ ದೇವತಾ ಭಕ್ತ ಭಜಂತಿ ಸುದ್ಧಾನ್ವಿತಿ ಮಾಮೇಬೇಕು ಅಂತ ಯಜಂತಿ ಅವಿಧಿಪೂರ್ವಕಂ ಅವರಿಗೆ ಫಲ ಯಾಕೆ ಹಂಗೆ ಹಂಗೆ ಅಂತ ಹೇಳಿದಾಗ ಫಲಭೇದ ಯಾಕಪ್ಪ ಅಂತ ಹೇಳಿದಾಗ ಅವರು ನನ್ನ ಭಕ್ತರೇ ಖರೆ ನನ್ನ ಭಕ್ತರಲ್ಲ ಅಲ್ಲ ಅಂತ ಹೇಳೋಂಗಿಲ್ಲ ಅವರು ಆದರೂ ಕೂಡ ನನ್ನ ಭಕ್ತರಾಗಿದ್ದರು ವಿಷ್ಣು ವಿಷ್ಣು ಸುರೋತ್ತಮ ಅನ್ನ ಇದ್ದರೂ ಕೂಡ ತತ್ ಒಂದು ಕ್ಷಣಿಗೆ ಫಲ ಬೇಕು ಅಲ್ಲಿ ಫಲ ಬೇಕು ಅಂತ ಹೇಳಿ ಲಘುನ ಕೊಡ್ತಾರೆ ಅಂತಕೊಂಡು ಬೇ ದೇತಗಳನ್ನು ಅವರು ಪೂಜೆ ಮಾಡ್ತಾರೆ ಅದಕ್ಕೆ ಸಿದ್ಧಿಯಿಂದ ಮಾಡ್ತಾರೆ ಮತ್ತು ಅವರು ಹಾಗೆ ಸಿದ್ಧ ಇಲ್ಲ ಮಾಡೋಂಗಿಲ್ಲ ಅವ್ರ ಜನ ಕರೀತಾರೆ ಕ್ಷಿಣಿಗೆ ಕಟ್ಕೊಡ್ತಾರೆ ಸಿದ್ಧ ಮಾಡುವಂಥವ್ರು ಆಗ್ತಾ ಇದ್ದಾರೆ ಮತ್ತು ಅವ್ರ ಸೇರಲಿ ತುಪ್ಪನೂ ಹಾಕ್ತಾರೆ ಅನ್ನ ಹಾಕ್ತಾರೆ ಎಲ್ಲ ಏನು ಬಿಟ್ಟು ಹಾಕೋದು ಪಾಯಸ ಕಾಯಿ ಹೋಮ್ ಹಾಕ್ತಾರೆ ಅವ್ರು ಏನು ಮಾಡ್ತಾರೆ ನನ್ನ ಪೂಜೆ ಮಾಡ್ತಾರೆ ಆದರೆ ಏನು ವಿಧಿ ಸರಿಯಾಗಿಲ್ಲ ವಿಧಿಪೂರ್ವಗಮ್ಯ ಜಯಂತಿ ಅಂತ ಅರ್ಥ ನನ್ನನ್ನು ಪೂಜೆ ಮಾಡಬೇಕಾದ್ರೆ ಹೆಂಗೆ ಕಾಮನೆಗಳನ್ನ ಇಟ್ಟುಕೊಳ್ಳೋದೇನೆ ಎಲ್ಲ ಕರ್ಮಗಳು ಭಗವಂತನ ಭಗವಂತನ ಅರ್ಪಣೆ ಆಗಲಿ ಅಂತ ಬುದ್ಧಿ ಪೂಜೆ ಮಾಡಿದ ಆ ರೀತಿ ಮಾಡ್ದೇನೆ ಸರ್ವತ ಈ ಫಲ ಬೇಕು ಅನ್ನೋ ಹೈಪಿರಗೊಳ್ಳುವಂಥವರಾಗಿ ನನ್ನನ್ನು ಪೂಜೆ ಮಾಡ್ತಾರೆ ಆದರೆ ವಿಧಿಪೂರ್ವವಾಗಿ ಮಾಡೋಂಗಿಲ್ಲ ಅದಕ್ಕೋಸ್ಕರವಾಗಿ ನಾನು ಅವರಿಗೆ ನನ್ನ ವಿದ್ವೇಷವಾಗಿ ಮಾಡುವಂಥ ಕರ್ಮಗಳ ಕರ್ಮಗಳವು ಎಲ್ಲ ಕರ್ಮಗಳು ಮಾಡೋದು ಆದರೆ ನನ್ನನ್ನೇ ಮರೆತು ಬಿಟ್ಟು ಇನ್ನೊಬ್ಬರು ಕೊಡ್ತಾರೆ ಅದಕ್ಕೋಸ್ಕರ ನಾನು ಸರ್ವದಾ ಅವರಿಗಿಂತ ಅಂತವಾಗಿರತಕ್ಕಂಥ ಒಂದು ಫಲವನ್ನು ಕೊಡುವಂಥವನಾಗದಾಗಿದ್ದೇನೆ ಅಹಂ ಸರ್ವಯಜ್ಞಾಂನ ಭುಕ್ತಾಚ ಪ್ರಭುರೇವ ನದು ಮಾಜಾನಂತೆ ತತ್ವೇನ ತತ್ವೇನ ಅತಶ್ಚವಂತಿದೆ ಮತ್ತು ಅವರು ಮಾಡುವ ತೇರುದ್ರಿ ಮಾಡುವಂಥ ಯಜ್ಞವು ಕೂಡ ಭಗವಂತನಿಗೆ ಭೋಗ್ಯವಾಗಿರತಕ್ಕಂಥ ಯಜ್ಞನೇ ಅದು ನಿಮ್ಮ ಭಾಳದಲ್ಲ ನಿನ್ನ ಅಂತ ಹೇಳ್ತೀವಿ ಮತ್ತು ಅಂತ ತತ್ವ ಅಂದ ಅಂದಮೇಲೆ ಅವಿಧಿಪೂರ್ವಕವಾಗಿರತಕ್ಕಂತಹ ಇಂಥ ಒಂದು ಈ ಯಜ್ಞವನ್ನು ಮಾಡಲಿಕ್ಕೆ ಏನು ಕಾರಣ ಮ ಮತ್ತವರು ಅವರು ಮತ್ತವ್ರಿಗೆ ಫಲ ಹಾಕಿ ಕೊಡ್ತೀವಿ ಹೆಂಗಾರನಿ ಅವರಿಗೆ ಎಂತ ವಿಧಿಪೂರ್ವಕವಾಗಿ ಮಾಡೋಂಗಿಲ್ಲ ಅವ್ರು ಅವ್ರಿಗೆ ಫಲ ಕೊಡಬೇಡ ಫಲ ಕೊಡದೆ ಹೋಗಿಬಿಡು ಅವ್ರಿಗೆ ಅಂತ ಹೇಳಿದಾಗ ಅದಕ್ಕೆ ಅವ ವಿಧಿಪೂರ್ವಕವಾಗಿ ಕರ್ ಮಾಡಲಿಕ್ಕೆ ಏನು ಕಾರಣ ಅಂತ ಒಂದು ಹೇಳ್ತಾ ಇದ್ದಾನೆ ಅಮ್ಮಿ ಸರ್ವ ಯಜ್ಞಾನ ಭಕ್ತಾದ ಪ್ರಭುರೇವತೆ ನೃದು ಮಾಭಿಜಾನ ಅಂತ ತತ್ವೇನ ನಾನೇ ಯಜ್ಞ ಎಲ್ಲ ಯಜ್ಞಗಳಿಗೆ ಭೋಗ್ತಾರನ್ನ ನಾನೇ ಯಜ್ಞ ನಿಯಾಮಕ ನಾನೇ ಯಜ್ಞ ಯಜ್ಞ ಫಲ ಕೊಡೋದು ನಾನೇ ಇಷ್ಟಿದ್ರೂ ಕೂಡ ಇವರು ಅಂತ ಹೇಳಿದಾಗ ಮತ್ತು ಯಜ್ಞಗಳಿಗೆ ಪ್ರಭು ನಿಯಾಮಕನಾಗಿದ್ದೇನೆ ಭಕ್ತ ಆಗಿದ್ದೇನೆ ಆದರೂ ಈ ಹಿಂಗನಾಗಿದ್ದೇನೆ ಅಂತ ಇವರು ತಿಳಿದುಕೊಳ್ಳದೇ ಇರುವಂಥವರಾಗಿ ಜ್ಞಾನ ಇಲ್ಲವರಿಗೆ ಅಂತ ಪಾಪ ಇಲ್ಲ ಅದಕ್ಕೋಸ್ಕರ ಜ್ಞಾನ ಇಲ್ಲದೇನೆ ಇಲ್ಲದೇ ಇವರು ಅಂತನ್ನ ಆ ಪರಿವಾರ ದೇವತೆಗಳನ್ನು ತೆಗೆದುಕೊಂಡು ಪೂಜೆ ಮಾಡುವಂಥವರಾಗಿ ಅವರು ಅವರು ನನ್ನ ಪರಿವಾರ ಅನ್ನುವ ಜ್ಞಾನ ಇಲ್ಲ ಅವರಿಗೆ ಅವರೇ ಕೊಡ್ತಾರೆ ಫಲ ಅಂತಕೊಂಡು ಯಜ್ಞ ಮಾಡ್ತಾರೆ ಅದಕ್ಕೋಸ್ಕರ ಪರಿವಾರ ದೇವತೆಗಳಿಂದ ಅವರು ಪರಿವಾರ ದೇವತೆಗಳ ಇವರು ಅನ್ನೋ ಜ್ಞಾನ ಇಲ್ಲ ಅದಕ್ಕೆ ಹೊರೇ ಹೊರಗಡೆ ಏನೇ ಮಾಡಿದ ಸರ್ಬತಾ ಅವರು ಚವಂತಿ ಸು ಸು ಜನಾಗ ಸ್ವರ್ಗ ಹೋಗುವಂಥವರಾಗಿ ಆ ವೈಕುಂಠದವನ್ನು ಸರ್ಬತ ಹೊಂದುವಂಥ ಅವರಿಗೆ ಅವಕಾಶ ದೊರೆಯೋದು ಇನ್ನು ಮುಂದೆ ಮುಂದೆ ಬರ್ಬೋದು ಬೋಶ ಈಗೊಂದು ಸರ್ಬತ ಅವರಿಗಿಲ್ಲ ಅದಕ್ಕೋಸ್ಕರವಾಗಿ ಆ ಮುಕ್ತಿ ಮಾರ್ಗದಿಂದ ಅವರು ಸರ್ಬತ ಚವಂತಿ ತಪ್ಪುವಂಥವರಾಗದಾಗಿದ್ದಾರೆ ಮತ್ತೆ ಸ್ವರ್ಗಗಳು ಹೊಂದುವಂಥವರಾಗದಾಗಿದ್ದಾರೆ ಅದಕ್ಕೋಸ್ಕರವಾಗಿ ನನ್ನನ್ನು ಸರ್ಬತ ಯಾವಾಗಲೂ ಕೂಡ ಸರ್ವೋತ್ತಮ ಅನ್ನುವಂತಹ ಬುದ್ಧಿಯಿಂದ ನನ್ನನ್ನೇ ನನ್ನನ್ನೇ ಪೂಜೆ ಮಾಡಬೇಕು ನನ್ನ ಯಜ್ಞ ಯಜ್ಞಗಳನ್ನು ನನುಸ ಮಾಡಬೇಕು ನಿಷ್ಕಾಮ ಮಾಡಬೇಕು ಅಂತ ಭಗವಂತ ಹೇಳುವಂಥ ಅಜ್ಜುನಿಗೆ ಪ್ರಸಕ್ತಿಯೇನು ಯಜ್ಞ ಯುದ್ಧ ಮಾಡದಾಗಿದ್ದೀನೇನೋ ಯುದ್ಧ ಸರ್ವಥಾಗ ನನ್ನ ಪೂಜಾ ಬುದ್ಧಿಯಿಂದ ಮಾಡುವಂಥವನಾಗು ನಿಷ್ಕಾಮವಾಗಿ ಮಾಡುವಂಥವನಾಗು ದ್ವೇಷಾರ್ಪಣವನ್ನು